ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಖಂಡಿತ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಬಿಲೀವ್ ಮಾಡ್ತೀನಿ. ನಾನು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಇವಾಗ 1x1 ಕೊಡ್ತಾ ಇದೀನಿ. ಅದು ಏನು ಅಂತ ನಿಮಗೂ ಗೊತ್ತಾಗಿರುತ್ತೆ. ಸೊ ಆ ಲೈನ್ ಅಲ್ಲಿ ಇವಾಗ ಒಂದು ಹೊಸ ಸರ್ಪ್ರೈಸ್. ಏನಿಲ್ಲ ಗಾಯ್ಸ್, ಇವಾಗ ನಿಮಗೆ ಅರ್ಥ ಆಗದೇ ಇರೋ ಮೂವೀಸ್ ಗಳನ್ನ, ನಿಮಗೆ ಗೊತ್ತೇ ಇಲ್ಲದೇ ಇರೋ ಮೂವೀಸ್ ಗಳನ್ನ ತಗೊಂಡು ಬಂದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಅದೇ ತರಾನೇ ಸೈನ್ಸ್, ಮ್ಯಾಥ್ಸ್, ಸಬ್ಜೆಕ್ಟ್, ಬಿಲ್ ಗೇಟ್ಸ್, ಎಲನ್ ಮಾಸ್ಕ್, ಎಪಿಜೆ ಅಬ್ದುಲ್ ಕಲಾಂ, ಬರ್ಡ್ಸ್, ಅನಿಮಲ್ಸ್, ಮೆಷಿನ್ಸ್, ಸಮುದ್ರ, ಆಕಾಶ, ಪ್ಲಾನೆಟ್ಸ್, ವಾಟರ್, ಫೈರ್, ಡ್ಯಾಮ್, ಅಮೇರಿಕಾ, ಆಸ್ಟ್ರೇಲಿಯಾ, ಉಕ್ರೈನ್, ರಷ್ಯಾ, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಗಳನ್ನ ನಾನು ನಿಮಗೆ ತಗೊಂಡು ಬಂದು ಕೊಡ್ತೀನಿ. ಖಂಡಿತ ನಿಮಗೆ ಯೂಸ್ಫುಲ್ ಆಗಿರುತ್ತೆ, ನೀವು ಕೇಳೇ ಇರಲ್ಲ, ತಿಳ್ಕೊಂಡೇ ಇರಲ್ಲ ಅಂತ ನ್ಯೂಸ್ ಗಳಾಗಿರುತ್ತೆ. ಸೊ ಇಲ್ಲಿದೆ ನಮ್ಮ ಹೊಸ ಚಾನೆಲ್ ಫ್ಯಾಕ್ಟ್ಸ್ ಇನ್ ಕನ್ನಡ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಹೊಸ ಚಾನೆಲ್, ಇದು ನಮ್ಮ ಹೊಸ ಚಾನೆಲ್. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಹೊಸ ಚಾನೆಲ್ ಲಿಂಕ್ ನ ಕೊಟ್ಟಿದ್ದೀನಿ, ಚೆಕ್ ಮಾಡಿ ನೋಡಿ. ನಮ್ಮ ಮೂವೈಎಸ್ ಚಾನೆಲ್ ಗೆ ಹೇಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರೋ, ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಿರೋ, ಅದೇ ತರನೇ ನಮ್ಮ ಹೊಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಇನ್ನ ತುಂಬಾ ಒಳ್ಳೆ ಒಳ್ಳೆ ವಿಷಯಗಳನ್ನ ನಿಮಗೆ ನಾನು ತಗೊಂಡು ಬಂದು ಕೊಡೋದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಯಾವತ್ತೂ ಇದನ್ನ ಮರಿಬೇಡಿ, ಇದು ನಮ್ಮ ಚಾನೆಲ್. ಸರಿ, ಓಕೆ, ಈವಾಗ ಮೂವಿ ಬಗ್ಗೆ ನೋಡೋಣ. ಅಲ್ಲು ಅರ್ಜುನ್ ಆಕ್ಟಿಂಗ್ ಅಲ್ಲಿ ಆಸಮ್ ಮೂವಿ ಆಗಿ ರಿಲೀಸ್ ಆಗಿರೋ ಪುಷ್ಪ ಅನ್ನೋ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಈವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಆನಿಮೇಷನ್ ಜೊತೆ ವಾಯ್ಸ್ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಚಿಕ್ಕ ಕಥೆನ ಹೇಳ್ತಾನೆ ಒಬ್ಬ. ಫಾರಿನ್ ಕಂಟ್ರಿಗಳಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಗಾಗಿ ದೊಡ್ಡ ಡಿಮ್ಯಾಂಡ್ ಇದೆ. ಅದು ಆ ಇನ್ಸ್ಟ್ರೂಮೆಂಟ್ ಇಂದ ಬರೋ ಮ್ಯೂಸಿಕ್ ಗಾಗಿ ಅಲ್ಲ, ಆ ಇನ್ಸ್ಟ್ರೂಮೆಂಟ್ ಯಾವ ಮರದಲ್ಲಿ ಮಾಡಿದೆ ಅನ್ನೋದಕ್ಕಾಗಿ. ಆ ಮರ ಜಪಾನು, ಚೀನಾ ಎಲ್ಲೂ ಸಿಗಲ್ಲ, ಅದು ಬೆಳೆಯೋದು ಇಂಡಿಯಾದಲ್ಲಿ, ತಿರುಪತಿಯಲ್ಲಿ ಮಾತ್ರ ಅಂತ ಒಂದು ದೊಡ್ಡ ಫಾರೆಸ್ಟ್ ನ ತೋರಿಸ್ತಾರೆ. ಆವಾಗ ಆ ಫಾರೆಸ್ಟ್ ಒಳಗಡೆ ಒಂದು ಲಾರಿನ ಪೊಲೀಸ್ ಭಯಂಕರವಾಗಿ ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾರಪ್ಪ ಅದು ಲಾರಿನ ಈ ಮಟ್ಟಿಗೆ ಓಡಿಸ್ತಾ ಇರೋದು ಅಂತ ನೋಡಿದ್ರೆ ಇವನೇ ನಮ್ಮ ಹೀರೋ ಪುಷ್ಪರಾಜ್. ಆಮೇಲೆ ಹೇಗೋ ಪೊಲೀಸರ್ಸ್ ಅಡ್ಡ ಹಾಕಿ ರೌಂಡ್ ಮಾಡ್ಕೊಂಡು ಗಾಡಿ ಬಿಟ್ಟು ಇಲಿ ಅಂದ್ರೆ ನಮ್ಮ ಹೀರೋ ಕೇಳ್ತಾನೆ ಇಲ್ಲ. ಯಾಕೆ ಅಂದ್ರೆ ಹೀರೋ ಅಲ್ವಾ, ಮಾಸ್ ತೋರಿಸ್ಲೇಬೇಕಲ್ವಾ, ಸೊ ಮಾತೆ ಕೇಳಲ್ಲ. ಅದಕ್ಕೆ ಪೊಲೀಸರ್ಸ್ ಅವನನ್ನ ಹಿಡಿಯೋಕೆ ಟ್ರೈ ಮಾಡಿದ್ರೆ ಪೊಲೀಸರ್ಸ್ ಗೆ ಹೊಡೆದು ಬೆಂಡೆತ್ತುತ್ತಾನೆ ಹೀರೋ. ಲಾರಿನ ಹಿಡಿಬೇಡಿ, 10,000 ಕೊಡ್ತೀನಿ ಅಂತ ಹೀರೋ ಹೇಳ್ತಾನೆ. ಆದ್ರೂ ಪೊಲೀಸ್ ಬಿಡಲ್ಲ, ಹೀರೋನ ಹೊಡೆದು ಗನ್ ಪಾಯಿಂಟ್ ಅಲ್ಲಿ ಜೀಪಿಗೆ ಹತ್ಸಿ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಹೀರೋ ಒಬ್ಬೊಬ್ಬರಿಗೂ 1,000,000 ಕೊಡ್ತೀನಿ, ಬಿಟ್ಬಿಡಿ ಅನ್ಬೇಕಾದ್ರೆ ಪೊಲೀಸರ್ಸ್ ಎಲ್ಲರೂ ಬಾಯಿ ಬಿಡ್ತಾರೆ. ಯಾರಪ್ಪ ಇವನು? ಆಮೇಲೆ ದುಡ್ಡನ್ನ ತಗೊಂಡು ನಮ್ಮ ಹೀರೋನ ಎಲ್ಲಿ ಹಿಡಿದ್ರು ಅಲ್ಲಿಗೆ ಕರ್ಕೊಂಡು ಬಂದು ಬಿಟ್ಬಿಡ್ತಾರೆ ಪೊಲೀಸ್. ಆವಾಗ ಇನ್ಸ್ಪೆಕ್ಟರ್ ಯಾರಪ್ಪ ನೀನು ಅಂತ ಕೇಳಿದ್ರೆ ಪುಷ್ಪ, ಪುಷ್ಪರಾಜ್ ಅಂತ ಹೇಳ್ಬಿಟ್ಟು ಕಾಡೊಳಗಡೆ ನಡ್ಕೊಂಡು ಹೋಗ್ತಾನೆ ಹೀರೋ. ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ಹೀರೋ ಒಂದು ಕಬ್ಬಿನ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ, ಯಾವಾಗ್ಲೂ ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಳ್ಳೋದು. ಯಾರಿದ್ರು ಸರಿ, ದೊಡ್ಡವ್ರು ಚಿಕ್ಕವ್ರು ನೋಡಲ್ಲ, ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೋತಾನೆ. ಅದು ಆ ವರ್ಕ್ಶಾಪ್ ಓನರ್ಗೆ ಇಷ್ಟ ಆಗಲ್ಲ. ಸೊ ಹೀರೋ ಮತ್ತೆ ಓನರ್ ಮಧ್ಯೆ ಅದರಿಂದ ಗಲಾಟೆ ಆಗುತ್ತೆ. ಆದ್ರಿಂದ ನಮ್ಮ ಹೀರೋ ಕೆಲಸ ಬಿಟ್ಬಿಟ್ಟು ಅಲ್ಲಿಂದ ಬಂದ್ ಬಿಡ್ತಾನೆ. ಆವಾಗ ಅದೇ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಒಬ್ಬ ಹುಡುಗನಿಗೆ ಏನ್ ಅನಿಸ್ತೋ ಏನೋ, ಅವನು ಕೆಲಸ ಬಿಟ್ಬಿಟ್ಟು ನಮ್ಮ ಹೀರೋ ಹಿಂದೆನೆ ಬಂದ್ಬಿಡ್ತಾನೆ. ಈ ಹುಡುಗಾಣೆ ಆವಾಗವಾಗ ವಾಯ್ಸ್ ಓವರ್ ಅಲ್ಲಿ ಸ್ಟೋರಿನ ನಮಗೆ ತಿಳಿಸ್ಕೊಡೋದು. ನೆಕ್ಸ್ಟ್ ದಿನ ಸಾಲ ಕೊಟ್ಟವನು ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇರ್ತಾನೆ. ಆವಾಗ ಅಮ್ಮ, ನೆಕ್ಸ್ಟ್ ತಿಂಗಳು ಕೊಟ್ಬಿಡ್ತೀನಿ ಅನ್ನ, ನನ್ನ ಮಗ ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಿನ್ನ ಮಗ ಯಾವ ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ಅವನ ಕೆಲಸನ ಬಿಟ್ಟು ತುಂಬಾ ದಿನ ಆಯ್ತು ಅಂತ ಸಾಲ ಕೊಟ್ಟವನು ಹೇಳ್ಬೇಕಾದ್ರೆ ಅಮ್ಮ ಹೀರೋನ ಕೇಳ್ತಾರೆ. ಹೀರೋ ಮಾತೇ ಆಡಲ್ಲ, ಅದಕ್ಕೆ ಅಮ್ಮ ಎಮ್ಮೆಗೆ ನೀರ್ನ ಇಟ್ಬಿಟ್ಟು ಅವನು ಮಾತು ಕೇಳಲ್ಲ, ನೀನು ಮಾತು ಕೇಳಲ್ಲ ಅಂತ ಬೈತಾ ಇರ್ತಾರೆ. ಅದಕ್ಕೆ ನಮ್ಮ ಹೀರೋ ಎಮ್ಮೆನ ತಗೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಮಾರ್ಬಿಟ್ಟು ಆ ಹಣನ ತಂದು ಸಾಲನ ಕ್ಲಿಯರ್ ಮಾಡ್ತಾನೆ. ಅದಕ್ಕೆ ಸಾಲ ಕೊಟ್ಟವನು, ಹಾ ಪುಷ್ಪ, ಸಾಲ ಕ್ಲಿಯರ್ ಆಯ್ತಪ್ಪ, ಎಲ್ಲ ಕರೆಕ್ಟ್ ಆಗಿದೆ ಅನ್ಬಿಟ್ಟು ಹೋಗ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಸಾಲ ತಗೊಂಡಾಗ ಪುಷ್ಪ ಅವರ ತಾಯಿ ಸಾಲ ತಗೊಂಡ್ರು, ಪುಷ್ಪ ಅವರ ತಾಯಿ ಸಾಲ ತಗೊಂಡ್ರು, ಕೊಡ್ತಾನೆ ಇಲ್ಲ ಅಂತ ಊರೆಲ್ಲ ಹೇಳ್ದೆ, ಅದೇ ತರ ಸಾಲ ಕ್ಲಿಯರ್ ಮಾಡ್ಬೇಟ ಅಂತ ಊರೆಲ್ಲ ಹೇಳು ಅಂತ ಅವನಿಗೆ
ಅವನಿಗೆ ಕಪ್ ಕಪಾಳಕ್ಕೆ ಹೊಡೆದು ಮನೆ ಮನೆಗೆ ಕರ್ಕೊಂಡು ಹೋಗಿ ಹೇಳಿಸ್ತಾನೆ ಹೀರೋ. ಎಸ್, ನಮ್ಮ ಹೀರೋಗೆ ಕೆಲಸ ಇಲ್ಲ. ಸೊ ಕಾಡು ಒಳಗಡೆ ಕೆಂಪು ಚಂದನ ಮರ ಕಡಿಯೋ ಗ್ರೂಪ್ ಜೊತೆ ಸೇರ್ಕೊಂಡು ಮರ ಕಡಿಯ ಕೆಲಸಕ್ಕೆ ಹೋಗ್ತಾನೆ ನಮ್ಮ ಹೀರೋ. ಅವನ ಜೊತೆ ಫ್ರೆಂಡು ಹೋಗ್ತಾನೆ. ಹಾಗೆ ಮರ ಕಡಿತಾ ಇರ್ಬೇಕಾದ್ರೆ ಪೊಲೀಸರ್ಸ್ ಅಲ್ಲಿಗೆ ರೈಡ್ ಬರ್ತಾ ಇದ್ದಾರೆ. ಅದಕ್ಕೆ ಒಬ್ಬ ಪೊಲೀಸ್ ಬರೋದನ್ನ ವಿಸಿಲ್ ಹೊಡೆದು ಕಾಡು ಒಳಗಡೆ ಮರ ಕಡಿತಾ ಇರೋ ನಮ್ಮ ಹುಡುಗರನ್ನ ಅಲರ್ಟ್ ಮಾಡ್ತಾನೆ. ಸೊ ಈ ಸೌಂಡ್ ನ ಕೇಳಿಸಿಕೊಂಡ ಹುಡುಗರು ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗೋಕೆ ಟ್ರೈ ಮಾಡ್ತಾರೆ. ಆವಾಗ ನಮ್ಮ ಹೀರೋ, ಹೇ, ಎಲ್ಲರೂ ಎಲ್ಲಿಗ್ರೋ ಓಡಿ ಹೋಗ್ತಾ ಇದ್ದೀರಾ? ಇಷ್ಟೊತ್ತು ಕಷ್ಟಪಟ್ಟು ಕಟ್ ಮಾಡಿದ ಮರಗಳನ್ನ ಹಾಗೆ ಬಿಟ್ಬಿಟ್ಟು ಹೋಗ್ಬಿಡೋದಾ? ಬೇಡ ಬನ್ನಿ, ನನಗೆ ಬೇರೆ ಐಡಿಯಾ ಇದೆ ಅಂತ ಕರೀತಾ ಇದ್ದಾನೆ. ಆಮೇಲೆ ಡಿಎಸ್ಪಿ ಅವರ ಪೊಲೀಸ್ ಪಡೆನೆ ಕರ್ಕೊಂಡು ಅಲ್ಲಿಗೆ ರೈಡ್ ಬಂದು ನೋಡಿದ್ರೆ ನಮ್ಮ ಹುಡುಗರು ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಟೀ ಕುಡಿತಾ ಇದ್ದಾರೆ. ಏನ್ರ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಡಿಎಸ್ಪಿ ಕೇಳ್ಬೇಕಾದ್ರೆ, ನಾವೆಲ್ಲರೂ ಇಲ್ಲಿ ಕುರಿ ಮೇಯಿಸೋಕೆ ಬಂದ್ವಿ ಸಾರ್. ಕುರಿಗಳು ಅಲ್ಲಿ ದೂರದಲ್ಲಿ ಮೇಯ್ತಾ ಇವೆ, ಆಮೇಲೆ ಆಟೋಮೆಟಿಕ್ ಅವುಗಳೇ ಇಲ್ಲಿಗೆ ಬಂದ್ಬಿಡುತ್ತೆ, ಆಮೇಲೆ ನಾವು ಹೋಗ್ಬಿಡ್ತೀವಿ ಅಂತ ಕೂಲ್ ಆಗಿ ಹೇಳ್ತಾ ಇದ್ದಾರೆ ನಮ್ಮ ಹುಡುಗರು. ಇದನ್ನ ಕೇಳಿ ಡಿಎಸ್ಪಿ ಟೆನ್ಷನ್ ಆಗ್ತಾರೆ. ಆವಾಗ ನಮ್ಮ ಹೀರೋ ಒಂದ್ ಕಡೆ ಕೂತ್ಕೊಂಡು ಕೊಡ್ಲಿನ ಶಾರ್ಪ್ ಮಾಡ್ತಾ ಇರ್ತಾನೆ. ಅದಕ್ಕೆ ಡಿಎಸ್ಪಿ, ಕುರಿ ಮೇಯಿಸೋಕೆ ಬಂದವನು ಏನಕ್ಕೋ ಮತ್ತೆ ಕೊಡ್ಲಿನ ಶಾರ್ಪ್ ಮಾಡ್ತಾ ಇದ್ದಾನೆ? ಅದಕ್ಕೆ ನಮ್ಮ ಹೀರೋ, ಬೇರೆಯವರೆಲ್ಲರೂ ಕುರಿ ಮೇಯಿಸೋಕೆ ಬಂದಿದ್ದಾರೆ, ನಾನು ಮೇಯ್ತಾ ಇರೋ ಕುರಿಗಳನ್ನ ಬೇಟೆ ಆಡೋಕೆ ಬರೋ ಹುಳಿನ ಓಡಿಸೋದಕ್ಕಾಗಿ ಕೊಡ್ಲಿನ ಶಾರ್ಪ್ ಮಾಡ್ತಾ ಇದ್ದೀನಿ ಅಂತ ಡೈಲಾಗ್ ಹೊಡಿಬೇಕಾದ್ರೆ ಡಿಎಸ್ಪಿ ಟೆನ್ಷನ್ ಆಗಿ ಹೀರೋ ತಲೆಗೆ ಗನ್ ಪಾಯಿಂಟ್ ಮಾಡ್ತಾರೆ. ಇದನ್ನ ನೋಡಿದ ನಮ್ಮ ಹುಡುಗರು ಎಲ್ಲರೂ ಟೆನ್ಷನ್ ಆಗಿ ಕೊಡ್ಲಿ ತಗೊಂಡು ಡಿಎಸ್ಪಿ ನ ರೌಂಡ್ ಕಟ್ಕೋತಾರೆ. ಆವಾಗ ನಮ್ಮ ಹೀರೋ, ನಿಮ್ಮ ಹತ್ರ ಗನ್ನಲ್ಲಿ ಬರೀ 6 ಬುಲೆಟ್ಸ್ ಇದೆ ಅಷ್ಟೇ, ಆದ್ರೆ ನಮ್ಮ ಹತ್ರ 60 ಕೊಡ್ಲಿಗಳಿದೆ, ಹುಷಾರ್ ಅಂತ ಹೇಳ್ಬೇಕಾದ್ರೆ ಆವಾಗ ಅಲ್ಲಿರೋ ಇನ್ಸ್ಪೆಕ್ಟರ್ ಮತ್ತೆ ಪೊಲೀಸರ್ಸು, ಸರ್ ಸಾರ್ ಬೇಡ ಸಾರ್, ಬಂದ್ಬಿಡಿ ಸಾರ್, ಹುಡುಗರು ಸರಿಯಿಲ್ಲ ಅಂತ ಡಿಎಸ್ಪಿ ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ. ಪೊಲೀಸರ್ಸ್ ಎಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡಿ ಹೋದ್ಮೇಲೆ ಹಾಗೆ ನಮ್ಮ ಹೀರೋ ಸಾಂಗ್ ಹೇಳ್ಕೊಂಡು ಒಂದು ಹಗ್ಗನ ಕಟ್ ಮಾಡ್ತಾನೆ. ಚಂದನ ಮರಗಳು ಕೆಳಗಡೆ ಬೀಳ್ತವೆ, ಅಂದ್ರೆ ಕಟ್ ಮಾಡಿದ ಮರಗಳನ್ನ ಚೆನ್ನಾಗಿರೋ ಮರಗಳಿಗೆ ಕಟ್ಟಿ ಹೈಟ್ ಅಲ್ಲಿ ಸೇಫ್ ಆಗಿ ಇಟ್ಬಿಟ್ಟಿದ್ದಾರೆ. ರೈಡ್ ಬಂದ ಪೊಲೀಸರ್ಸ್ ಕೆಳಗಡೆ ಮಾತ್ರ ಹುಡುಕಿದ್ದಾರೆ, ಅದಕ್ಕೆ ಅವ್ರಗಳ ಕಣ್ಣಿಗೆ ಏನು ಸಿಗ್ಲೇ ಇಲ್ಲ. ಸೊ ನಮ್ಮ ಹೀರೋ ಸಾಂಗ್ ಹೇಳ್ಕೊಂಡು ಅದಕ್ಕೆ ಹುಡುಗರು ಕೋರಸ್ ಹಾಡ್ಕೊಂಡು ಹಾಗೆ ಎಲ್ಲ ಮರಗಳನ್ನು ಕೆಳಗಡೆ ತರ್ತಾರೆ. ಹಾಗೆ ಸ್ವಲ್ಪ ದಿನಗಳು ಕಳೆಯುತ್ತೆ, ಸೇಮ್ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ದಿನ ಕೂಲಿ ತಗೋತಾ ಇರ್ಬೇಕಾದ್ರೆ ಅದೇ ನಮ್ಮ ಹೀರೋ ಜೊತೆನೆ ಒಬ್ಬ ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ಟ ಅಲ್ವಾ. ಅವನು ನಮ್ಮ ಹೀರೋ ಹತ್ರ ಬಂದು ಕೂತ್ಕೊಂಡು, ನನಗೆ ಚೆನ್ನಾಗಿ ಗೊತ್ತು ಮುಂದೆ ನೀನು ದೊಡ್ಡ ಮಟ್ಟಿಗೆ ಬರ್ತೀಯ, ನನ್ನ ಆತ್ಮಸಾಕ್ಷಿಗೆ ಹಾಗೆ ಅನ್ಸುತ್ತೆ, ನಾನು ಇನ್ ಮುಂದೆ ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ, ನನ್ನ ನಿನ್ ಪಕ್ಕದಲ್ಲೇ ಇಟ್ಕೋ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿಗೆ ಮತ್ತೆ ಆ ಡಿಎಸ್ಪಿ ಅವರ ಗ್ಯಾಂಗ್ ನ ಕರ್ಕೊಂಡು ರೈಡ್ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಗಾಬರಿಯಾಗಿ ಅಲ್ಲಿಂದ ಓಡಿ ಹೋಗ್ತಾರೆ. ಆವಾಗ ನಮ್ಮ ಹೀರೋ ಕೆಳಗಡೆ ಬಿದ್ದಿರೋ ಒಂದು ಚಂದನ ಮರನ ಎತ್ತಿ ಲಾರಿಗೆ ಹಾಕ್ಬಿಟ್ಟು ಲೋಡ್ ಲಾರಿ ಜೊತೆ ಎಸ್ಕೇಪ್ ಆಗ್ತಾನೆ. ಇದನ್ನ ನೋಡಿದ ಡಿಎಸ್ಪಿ ಹಿಂದೆನೆ ಅವರ ಗ್ಯಾಂಗ್ ನ ಕರ್ಕೊಂಡು ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಆವಾಗ ನಮ್ಮ ಹೀರೋ ಎಲ್ಲೋ ಒಂದು ಕಡೆ ಆ ಲೋಡ್ ಲಾರಿನ, ಅಂದ್ರೆ ಚಂದನ ಮರ ಲೋಡ್ ಲಾರಿನ ಎಲ್ಲೋ ಹೌಸ್ ಇಟ್ಬಿಟ್ಟು ಕ್ಯಾಶುವಲ್ ಆಗಿ ರಿಟರ್ನ್ ನಡ್ಕೊಂಡು ಬರ್ತಾ ಇದ್ದಾನೆ. ಎಲ್ಲೋ ಲಾರಿ ಅಂತ ಡಿಎಸ್ಪಿ ಕೇಳಿದ್ರೆ, ನೀವು ಕಂಡಿಡೀರಿ ಸಾರ್, ಬನ್ನಿ ಸ್ಟೇಷನ್ಗೆ ಹೋಗೋಣ ಅಂತ ಹೀರೋನೆ ವಾಲಂಟಿಯರ್ ಆಗಿ ಜೀಪ್ ಅಲ್ಲಿ ಹತ್ತಿ ಕೂತ್ಕೋತಾನೆ. ಅದಕ್ಕೆ ಅವನನ್ನ ಎಳ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕಟ್ಟಿ ಹಾಕಿ ಬರ್ ಜರಿ ಬೆಂಡೆತ್ತಿ, ಎಲ್ಲಿ ಕೆಂಪು ಚಂದನ ಲೋಡು ಅಂತ ಕೇಳಿದ್ರೆ, ಎಷ್ಟೇ ಹೊಡೆದ್ರು ಸರಿ, ಎಷ್ಟೇ ಹಿಂಸೆ ಕೊಟ್ರು ಸರಿ, ನಮ್ಮ ಹೀರೋ ಬಾಯಿ ಬಿಡ್ತಾ ಇಲ್ಲ. ಹಾಗೆ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ಪೊಲೀಸ್ ಆಫೀಸರ್ ಅಲ್ಲಿಗೆ ಬಂದು, ಹೇ, ಹೊಡೆಯೋದನ್ನ ನಿಲ್ಸ್ರಪ್ಪ, ಸ್ಟಾಪ್ ಮಾಡಿ. ಲೋ ತಮ್ಮ, ನಿನ್ನ ಹೆಸರು ಏನು ಅಂತ ಕೇಳ್ಬೇಕಾದ್ರೆ, ಪುಷ್ಪ ಅಂತ ಹೇಳ್ತಾನೆ ನಮ್ಮ ಹೀರೋ. ಸರಿ, ನಿನಗೆ ಇನ್ಶಿಯಲ್ ಎಲ್ಲ ಇಲ್ವಾ? ನಿಮ್ ತಂದೆ ಹೆಸರು ಏನು ಅಂತ ಕೇಳ್ಬೇಕಾದ್ರೆ, ಯಾಕೋ ನಮ್ಮ ಹೀರೋ ಹಾಗೆ ಡಲ್ ಆಗ್ತಾ ಇದ್ದಾನೆ, ಸಪ್ಪಿಗೆ ಆಗ್ತಾ ಇದ್ದಾನೆ. ಏನು ಅಂತ ನೋಡಿದ್ರೆ ಒಂದು ಫ್ಲಾಶ್ ಬ್ಯಾಕ್, ನಮ್ಮ ಹೀರೋ ಅವರ ತಂದೆಗೆ ಎರಡನೇ ವೈಫ್ ಮಗ, ಆಕ್ಚುಲಿ ಎರಡನೇ ವೈಫು ಅಲ್ಲ, ಡ್ಯಾಶ್ ಗೆ ಹುಟ್ಟಿದ ಮಗ. ಸೊ ಅಮ್ಮ ಪುಷ್ಪನ ಚಿಕ್ಕದನಲ್ಲಿ ಸ್ಕೂಲಿಗೆ ಸೇರಿಸೋಕೆ ಹೋಗ್ತಾರೆ. ಆವಾಗ ನಿಮ್ಮ ತಂದೆ ಹೆಸರು ಏನು ಅಂತ ಟೀಚರ್ ಹೀರೋನ ಕೇಳ್ಬೇಕಾದ್ರೆ ಹೀರೋನ ಅವನ ತಂದೆ ಹೆಸರನ್ನ ಹೇಳ್ತಾನೆ. ಆವಾಗ ಫಸ್ಟ್ ವೈಫ್ ಮಕ್ಕಳು, ಅಂದ್ರೆ ಅಣ್ಣಂದಿರು, ಸ್ಕೂಲಿಗೆ ಬಂದು ನಮ್ಮ ಹೀರೋನ ಹಿಡಿದು, ನಮ್ಮ ತಂದೆಗೆ ಹುಟ್ಟಿದವರು ನಾವು ಮಾತ್ರನೇ, ನೀನು ನಮ್ಮ ತಂದೆಗೆ ಹುಟ್ಟಿಲ್ಲ, ಸೊ ನಿನಗೆ ಇನ್ಶಿಯಲೇ ಇಲ್ಲ, ಇನ್ ಮುಂದೆ ನೀನು ಬರೀ ಪುಷ್ಪರಾಜ್ ಅಷ್ಟೇ, ನಮ್ಮ ತಂದೆ ಹೆಸರನ್ನ ಎಲ್ಲೂ ಯೂಸ್ ಮಾಡ್ಲೇಬಾರ್ದು ಅಂತ ಹೆದರಿಸ್ಬಿಟ್ಟು ಹೋಗ್ತಾರೆ. ಸೊ ಅವಾಗ್ಲಿಂದ ಇಲ್ಲಿವರೆಗೂ ನಮ್ಮ ಹೀರೋ ಅವರ ತಂದೆ ಹೆಸರನ್ನ ಎಲ್ಲೂ ಯೂಸ್ ಮಾಡ್ದೇನೆ ಬೆಳೆದಿರ್ತಾನೆ. ಇವಾಗ ಪ್ರೆಸೆಂಟ್, ಮತ್ತೆ ನಮ್ಮ ಹೀರೋನ ಕಟ್ಟಿ ಹಾಕಿ ಭಯಂಕರವಾಗಿ ಹೊಡಿತಾ ಇದ್ದಾರೆ ಪೊಲೀಸ್. ಎಷ್ಟೇ ಹೊಡಿದ್ರು ನಮ್ಮ ಹೀರೋ ನಗಾಡ್ತಾನೆ ಇರ್ತಾನೆ. ಅದಕ್ಕೆ ಡಿಎಸ್ಪಿ, ಏನಿವನು ಎಷ್ಟೇ ಹೊಡೆದ್ರು ನಗಾಡ್ತಾನೆ ಇದ್ದಾನಲ್ಲ, ನಿಜವನ್ನೇ ಹೇಳ್ತಾ ಇಲ್ವಲ್ಲ, ಸರಿ ಇವನನ್ನ
ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಣ ಅಂತ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ಮೂರು ಸ್ಮಾಲ್ ವಿಲನ್ಸ್ ಇಂಟ್ರೋ. ಫಸ್ಟ್ ಒನ್ ಕೊಂಡಾರೆಡ್ಡಿ, ಕೆಂಪು ಚಂದನ ಸ್ಮಗ್ಲಿಂಗ್ ಮಾಡೋದು ಇವರೇ. ಇವ್ರ ಕೆಳಗಡೆನೆ ನಮ್ಮ ಹೀರೋ ಕೆಲಸ ಮಾಡ್ತಾ ಇರೋದು. ಇವರಿಗೆ ಇಬ್ಬರು ತಮ್ಮಂದಿರು ಇದ್ದಾರೆ. ಕೊನೆ ತಮ್ಮ ಪಕ್ಕ ರೌಡಿ, ಹುಡುಗಿರ್ ವಿಷಯದಲ್ಲಿ ತುಂಬಾನೇ ವಸ್ತು. ಯಾವ ಮಟ್ಟಿಗೆ ಅಂದ್ರೆ ಇವನು ಒಂದು ಹುಡುಗಿ ಮೇಲೆ ಕಣ್ಣಿಟ್ಬಿಟ್ರೆ ಆ ಹುಡುಗಿ ಅವತ್ತು ರಾತ್ರಿ ಬರ್ಲೇಬೇಕು. ಇಲ್ಲ ಇಲ್ಲಾಗಿಲ್ಲ, ಮಾತೇ ಇಲ್ಲ, ಬರ್ಲೇಬೇಕು ಅಷ್ಟೇ. ಆ ತರ ಪುರ್ಕಿ. ನೆಕ್ಸ್ಟ್ ಮಿಡಿಲ್ ತಮ್ಮ ಜಕ್ಕ, ಅವನೇ ಈ ಕೆಂಪು ಚಂದನ ಬಿಸ್ನೆಸ್ ಅಕೌಂಟ್ಸ್ ಡೀಲಿಂಗು ಎಲ್ಲಾನು ನೋಡ್ಕೊಳ್ಳೋದು. ಸೊ ಜಕ್ಕ ಮತ್ತೆ ಪುರ್ಕಿ ತಮ್ಮ ನಮ್ಮ ಹೀರೋನ ಮೀಟ್ ಮಾಡೋಕೆ ಕೋರ್ಟಿಗೆ ಬರ್ತಾರೆ. ಯಾಕೆ ಅಂದ್ರೆ ನಮ್ಮ ಹೀರೋ ಹೌಸ್ ಇಟ್ಟಿರೋ ಆ ಚಂದನ ಲಾರಿ ಎಲ್ಲಿದೆ ಅಂತ ಅವನಿಗೆ ಮಾತ್ರ ತಾನೇ ಗೊತ್ತಿರುತ್ತೆ. ಸೊ ಅವನ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ ಬಂದಿದ್ದಾರೆ. ಬಂದು ನಮ್ಮ ಹೀರೋ ಹತ್ರ ಕೇಳಿದ್ರೆ ನಮ್ಮ ಹೀರೋ, ನನ್ನ ಬೇಲಲ್ಲಿ ತೆಗೆದು 5 ಲಕ್ಷ ಹಣ ಕೊಡಿ, ಆಮೇಲೆ ಸ್ಪಾಟಿಗೆ ಕರ್ಕೊಂಡು ಹೋಗಿ, ಆವಾಗ ಮಾತ್ರನೇ ನನ್ನ ವಿಷಯನ ಹೇಳೋದು ಅನ್ಬೇಕಾದ್ರೆ ಅನ್ನ ತಮ್ಮಂದಿರು ಯೋಚನೆ ಮಾಡ್ಬಿಟ್ಟು ನಮ್ಮ ಹೀರೋ ಕೇಳ್ದಂಗೆ ಬೇಲಲ್ಲಿ ಹೊರಗಡೆ ತೆಗೆದು ನಮ್ಮ ಹೀರೋ ಹೇಳೋ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ದೊಡ್ಡ ಬಾವಿ ಇದೆ, ಅದ್ರ ಒಳಗಡೆ ಲಾರಿ ಜೊತೆಗೆ ಚಂದನ ಮರಗಳನ್ನ ಹೌಸ್ ಇಟ್ಟಿದ್ದಾನೆ ಹೀರೋ. ಸೊ ಲೋಡ್ ನ ತಗೊಂಡು ನಮ್ಮ ಹೀರೋ ಕೇಳ್ದಂಗೆ 5 ಲಕ್ಷ ಹಣನ ಕೊಟ್ಟು ಹೋಗ್ತಾರೆ ತಮ್ಮಂದಿರು. ಆವಾಗ ನಮ್ಮ ಹೀರೋನ ಕಾರಲ್ಲಿ ಹತ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ, ಹೇ ಚಿ, ಕೂಲಿ ಕೆಲಸ ಮಾಡೋ ನಾಯಿ ನೀನು, ನಿನಗೆ ಕಾರ್ ಸವಾರಿ ಬೇಕಾ, ಹೋಗೋ ಕೂಲಿ ಅಂತ ಬೈದು ಬಿಟ್ಟು ಹೋಗ್ತಾನೆ ಪುರ್ಕಿ ತಮ್ಮ. ಅದಕ್ಕೆ ನಮ್ಮ ಹೀರೋ ಫ್ರೆಂಡ್ ಹತ್ರ ಆ 5 ಲಕ್ಷ ಹಣನ ಕೊಟ್ಟು ಒಂದು ಕಾರ್ನ ತಗೊಂಡು ಬಾ ಅಂತ ಹೇಳ್ತಾನೆ. ಅದೇ ತರ ಫ್ರೆಂಡ್ ಒಂದು ಕಾರ್ನ ತಗೊಂಡು ಬರ್ತಾನೆ. ಅಮ್ಮನ್ಗೆ ಇದನ್ನ ನೋಡಿ ಫುಲ್ ಖುಷಿ ಆಗುತ್ತೆ. ಆಮೇಲೆ ಹಾಗೆ ರೌಂಡ್ ಹೊಡ್ಕೊಂಡು ಕೊಂಡಾರೆಡ್ಡಿ ಮನೆಗೆ ಬಂದ್ರೆ ಅಲ್ಲಿ ಒಂದು ದೊಡ್ಡ ಮೀಟಿಂಗ್ ನಡೆಯುತ್ತೆ. ಆವಾಗ ಕೊಂಡಾರೆಡ್ಡಿ, ಈ DSP ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದ್ದಾನೆ, ಲೋಡ್ ನ ಟ್ರಾನ್ಸ್ಪೋರ್ಟ್ ಮಾಡೋಕೆ ಆಗ್ತಾ ಇಲ್ಲ, ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಕೊಂಡಾರೆಡ್ಡಿನ ಮಾತ್ರ ಸೈಡ್ ಗೆ ಕರ್ಕೊಂಡು ಹೋಗಿ, ಅಣ್ಣ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಅಣ್ಣ, ಅದ್ರ ಪ್ರಕಾರ ಮಾಡಿದ್ರೆ ಆ DSPಗೆ ಡೌಟೇ ಬರಲ್ಲ, ಯಾವ ಚೆಕ್ ಪೋಸ್ಟ್ ಅಲ್ಲೂ ನಮ್ಮ ಗಾಡಿ ಸಿಗಾಕೊಳ್ಳಲ್ಲ. ಆಕ್ಚುಲಿ ಇಷ್ಟು ದಿನ ನಾವು ಲಾರಿಯಲ್ಲಿ ಮರಗಳನ್ನ ಇಟ್ಟು ಅದ್ರ ಮೇಲೆ ವೆಜಿಟೇಬಲ್ಸ್ ಗಳನ್ನ ಹಾಕಿ ಕವರ್ ಮಾಡಿ ತಗೊಂಡು ಹೋಗ್ತಾ ಇದೀವಿ. ಸೊ ಪೊಲೀಸು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬಿಡ್ತಿದ್ರು. ಆದ್ರೆ ಇವಾಗ ಒಂದು ಮಿಲ್ಕ್ ಲಾರಿನ ತಗೊಂಡು ಅರ್ಧ ಟ್ಯಾಂಕ್ ನ ಕಟ್ ಮಾಡಿ ಅರ್ಧಕ್ಕೆ ಮರಗಳನ್ನ ಇಟ್ಟು ಅದ್ರ ಮೇಲೆ ಹಾಲನ್ನ ಸುರಿದು ತಗೊಂಡು ಹೋದ್ರೆ ಪೊಲೀಸ್ಗೆ ಗೊತ್ತೇ ಆಗಲ್ಲ ಎಷ್ಟು ಸಲ ಬೇಕಾದ್ರೂ ಲೋಡ್ ಹೊಡಿಬಹುದು. ಪೊಲೀಸರ್ಸ್ ಚೆಕ್ ಮಾಡಿದ್ರು, ಟ್ಯಾಂಕ್ ಒಳಗಡೆ ಹಾಲ್ ಮಾತ್ರ ಇರುತ್ತೆ ಅಷ್ಟೇ ಅಂತ ಹೇಳ್ಬೇಕಾದ್ರೆ ರೆಡ್ಡಿನು ಇದಕ್ಕೆ ಓಕೆ ಅಂತ ಹೇಳ್ಬಿಡ್ತಾರೆ. ಸೊ ಅದೇ ತರ ನಮ್ಮ ಹೀರೋನು ಟ್ಯಾಂಕರ್ ನ ರೆಡಿ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾನೆ. ಅಂದ್ರೆ ಮಿಲ್ಕ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಂಪು ಚಂದನ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾನೆ. DSPನು ಆವಾಗವಾಗ ಅಡ್ಡ ಹಾಕಿ ಚೆಕ್ ಮಾಡ್ತಾರೆ, ಆದ್ರೆ ಕಂಡು ಹಿಡಿಯೋಕೆ ಆಗ್ತಾ ಇಲ್ಲ. ಆದ್ರೂ ಡೌಟ್ ಡೌಟೆ, ಇವ್ರಗಳ ಮುಖಗಳನ್ನ ನೋಡಿದ್ರೆ ಅಷ್ಟು ಒಲೆಯವರಾಗಿ ಕಾಣ್ತಾ ಇಲ್ವಲ್ಲ. ಹಾಗೆ ಇರ್ಬೇಕಾದ್ರೆ ಒಂದು ದಿನ ಹಾಲ್ ಡೆಲಿವರಿ ಮಾಡೋಕೆ ನಮ್ಮ ಹೀರೋ ಪಕ್ಕದ ಊರಿಗೆ ಹೋಗ್ತಾನೆ. ಅಲ್ಲಿ ಒಂದು ಹುಡುಗಿ ಮಿಲ್ಕ್ ಡೀಲರ್ ಆಗಿ ಇದ್ದಾಳೆ, ಇವಳೇ ಈ ಕಥೆಯ ಹೀರೋಯಿನ್ ಶ್ರೀವಲ್ಲಿ. ಅಷ್ಟೇ, ಹುಡುಗಿನ ನೋಡಿದ ತಕ್ಷಣ ಹೀರೋ ಫ್ಲಾಟ್. ಅದೇ ಟೈಮ್ಗೆ ಯಾರೋ ಶ್ರೀವಲ್ಲಿ ಅಂತ ಕರೆದು ಬಿಡ್ತಾರೆ. ಹೀರೋಗೆ ಹುಡುಗಿ ಹೆಸರು ಗೊತ್ತಾಗೋಯ್ತು. ಅಷ್ಟೇ, ಕೇಳ್ಬೇಕಾ, ಪ್ಲೇ ದಿ ಸಾಂಗ್. ಯಾಕೋ ನಿನ್ ಮುಖ ನೋಡಕ್ ಆಗ್ತಿಲ್ವಲ್ಲ ಶ್ರೀವಲ್ಲಿ ಅಂತ ಹಾಡ್ ಹೇಳ್ಕೊಂಡು ಉಜ್ಜುತ್ತಾನೆ ಉಜ್ಜುತ್ತಾನೆ. ಹೀರೋ ಬೆಟ್ಟದ ಮೇಲೆ ಉಜ್ಜುತ್ತಾನೆ, ರೋಡ್ ಅಲ್ಲಿ ಉಜ್ಜುತ್ತಾನೆ, ಯಾಕೆ ಫಾಲ್ಸ್ ಅಲ್ಲಿ ಕೂಡ ಉಜ್ಜುತ್ತಾನೆ, ಚಪ್ಪಲಿನೇ ಸಮದೋಗ್ಬಿಡುತ್ತೆ. ಆದ್ರೆ ಹುಡುಗಿ ನಮ್ಮ ಹೀರೋನ ಕೇರೆ ಮಾಡಲ್ಲ, ತಿರುಗು ನೋಡಲ್ಲ, ಅರೆ ಯಾರ್ ಅಟ್ಲೀಸ್ಟ್ ಓರ್ಗನಲ್ಲೂ ನೋಡಲ್ಲ. ನಮ್ಮ ಹೀರೋನು ಏನೇನೋ ಮಾಡ್ತಾನೆ, ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾನೆ, ಬಟ್ ಆದ್ರೆ ನೋ ಯೂಸ್. ಈ ಕಡೆ ಒಂದು ದಿನ DSP ಮಿಲ್ಕ್ ಟ್ಯಾಂಕರ್ ನ ಚೆಕ್ ಮಾಡ್ಬೇಕಾದ್ರೆ ಚಂದನ ಇರೋದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ DSP ಟ್ಯಾಂಕರ್ ನ ಓಡಿಸ್ಕೊಂಡು ಬಂದವ್ರನ್ನ ಹಿಡಿದು, ನೆಕ್ಸ್ಟ್ ಟೈಮ್ ಲೋಡ್ ಟ್ರಾನ್ಸ್ಪೋರ್ಟ್ ನಡಿಬೇಕಾದ್ರೆ ನನಗೆ ಇನ್ಫಾರ್ಮೇಶನ್ ಕೊಡಿ, ಆ ಪುಷ್ಪನ ರೆಡ್ ಹ್ಯಾಂಡ್ ಆಗಿ ಎವಿಡೆನ್ಸ್ ಜೊತೆ ನಾನು ಕ್ಯಾಚ್ ಮಾಡ್ಬೇಕು, ಈ ಕೆಲಸ ಮಾಡಿದ್ರೆ ನಿಮಗೆ 50 ಲಕ್ಷ ಕೊಡ್ತೀನಿ ಅಂತ DSP ಹೇಳ್ಬೇಕಾದ್ರೆ ಸರಿ ಅಂತ ಒಪ್ಕೋತಾರೆ ಪುಷ್ಪನ ಕೆಲಸಗಾರರು. ಅದ್ರಲ್ಲಿ ನಮ್ಮ ಹೀರೋಯಿನ್ ಶ್ರೀವಲಿ ಅವರ ತಂದೆನು ಒಬ್ಬ ಪಾಪ ಒಳ್ಳೆ ಮನುಷ್ಯ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಈ ಕಡೆ ಇನ್ನೊಬ್ಬ ವಿಲನ್ ಎಂಟ್ರಿ, ಸೀನಾ. ಕೊಂಡಾರೆಡ್ಡಿ ತರ ಬೇರೆ ಬೇರೆ ಕಡೆಯಿಂದ ತುಂಬಾ ಜನರು ಕೆಂಪು ಚಂದನ ಮರಗಳನ್ನ ಲೋಡ್ ಕಳಿಸ್ತಾರೆ. ಅವುಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ತಿರುಪತಿಯಿಂದ ಒಂದು ಸುಮಾರು 15 ಚೆಕ್ ಪೋಸ್ಟ್ ಇರುತ್ತೆ, ಅವುಗಳನ್ನೆಲ್ಲ ಕ್ರಾಸ್ ಮಾಡಿ ಚೆನ್ನೈ ಹಾರ್ಬರ್ ಗೆ ತಗೊಂಡು ಹೋಗಿ ತಲುಪಿಸಬೇಕು. ಆ ಫುಲ್ ಜವಾಬ್ದಾರಿನೂ ಇವಂದೆ. ಸೊ ಇವನು ಫಿಕ್ಸ್ ಮಾಡೋದೇ ರೇಟ್. ಚೆನ್ನೈಲಿ ಇವಾಗ ಪೊಲೀಸ್ ರೈಡ್ ನಡೀತಾ ಇದೆ ರೆಡ್ಡಿ, ಅದಕ್ಕೆ ಈ 200 ಕೋಟಿ ಬೆಲೆ ಬಾಳೋ ಕೆಂಪು ಚಂದನ ಮರಗಳನ್ನ ನಿನ್ನ ಪ್ಲೇಸ್ ಅಲ್ಲಿ ಇಡ್ತಾ ಇದ್ದೀನಿ, ಸದ್ಯಕ್ಕೆ ನಿನ್ನ ಪ್ಲೇಸ್ ಅಲ್ಲಿ ಇರೋದೇ ಸೇಫ್ ಅಂತ ಕೊಂಡಾರೆಡ್ಡಿಗೆ ಸೀನಾ ಹೇಳ್ಬೇಕಾದ್ರೆ ಅದಕ್ಕೆ ರೆಡ್ಡಿ, ಪುಷ್ಪ ಅಂತ ಒಬ್ಬ ಹೊಸ ಹುಡುಗ ಜಾಯ್ನ್ ಆಗಿದ್ದಾನೆ, ಅವನನ್ನ ನಂಬಿ ಎಷ್ಟು ಲೋಡ್ ನ ಬೇಕಾದ್ರೂ
ಹೆಸರು ಇಡಬಹುದು ಅಂತ ರೆಡ್ಡಿ ನಮ್ಮ ಹೀರೋನ ಸೀನಾಗೆ ಇಂಟ್ರೋ ಮಾಡಿ ಕೊಡ್ತಾರೆ ಆಮೇಲೆ ಸೀನಾ ಸ್ವಲ್ಪ ಹೊತ್ತಲ್ಲಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ ತಕ್ಷಣ ನಮ್ಮ ಹೀರೋ ಲೋಡ್ ಇಲ್ಲಿ ಇರೋದು ಬೇಡ ಎಲ್ಲವನ್ನೂ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹುಡುಗರಿಗೆ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಗೆ ಲೈನ್ ಹೊಡೆಯೋಕೆ ಹೋಗ್ತಾನೆ ಆಮೇಲೆ ರಿಟರ್ನ್ ಬಂದು ನೋಡಿದ್ರೆ ಮರ ಎಲ್ಲ ಅಲ್ಲೇ ಇದೆ ಶಿಫ್ಟೇ ಆಗಿಲ್ಲ ಯಾಕ್ರೋ ಮರಗಳು ಶಿಫ್ಟ್ ಆಗಿಲ್ಲ ಅಂತ ಹೀರೋ ಕೇಳಿದ್ರೆ ಕೊಂಡರೆಡ್ಡಿ ತಮ್ಮ ಅದೇ ಪೊರ್ಕಿ ತಮ್ಮ ಅವನೇ ಶಿಫ್ಟ್ ಮಾಡೋದು ಬೇಡ ಇಲ್ಲೇ ಇರಲಿ ಅಂತ ಹೇಳಿದ್ದಾನೆ ಅಂತ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಅದೇ ಟೈಮ್ ಗೆ ಕೊಂಡರೆಡ್ಡಿ ನಮ್ಮ ಹೀರೋಗೆ ಕಾಲ್ ಮಾಡಿ ಪೊಲೀಸ್ ನಮ್ಮ ಜಾಗಕ್ಕೆ ರೈಡ್ ಬರ್ತಾ ಇದ್ದಾರೆ ಪುಷ್ಪ ಬೇಗ ಅಲ್ಲಿರೋ 200 ಕೋಟಿ ಬೆಲೆಬಾಳೋ ಮರಗಳನ್ನು ಶಿಫ್ಟ್ ಮಾಡು ಕಾಪಾಡು ಅಂತ ಪುಷ್ಪನಿಗೆ ಹೇಳಬೇಕಾದ್ರೆ ನಮ್ಮ ಹೀರೋಗೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಡಿಎಸ್ಪಿ ಬೇರೆ ಹತ್ರ ಬರ್ತಾ ಇದ್ದಾನೆ ರೋಡ್ ಅಲ್ಲಿ ತಗೊಂಡು ಹೋಗೋಣ ಅನ್ಕೊಂಡ್ರೆ ಡಿಎಸ್ಪಿ ರೋಡ್ ಅಲ್ಲೇ ಬರ್ತಾ ಇರೋದು ಸೋ ಸಿಗಾಕೋ ಬಿಡ್ತಾರೆ ಅಷ್ಟು ಮರಗಳನ್ನು ಮಣ್ಣೊಳಗಡೆನು ಊತಾಕೋಕೆ ಆಗಲ್ಲ ಆವಾಗ ನದಿನ ನೋಡಬೇಕಾದ್ರೆ ಏನೋ ಐಡಿಯಾ ಒಳಿಯುತ್ತೆ ನಮ್ಮ ಹೀರೋಗೆ ಅದಕ್ಕೆ ಹಣನ ಫ್ರೆಂಡ್ ಕೈಗೆ ಕೊಟ್ಟು ಎಲ್ಲಿಗೋ ಕಳಿಸ್ಬಿಟ್ಟು ಮಕ್ಕಳ ಪೊಲೀಸ್ ರೈಡ್ ಬರ್ತಾ ಇದ್ದಾರಂತೆ ಬೇಗ ಮರಗಳನ್ನ ನದಿಗೆ ಬಿಸಾಕಿ ಅನ್ಬೇಕಾದ್ರೆ ಪೊಲೀಸರ್ಸ್ ಅಲ್ಲಿಗೆ ಬರೋ ಅಷ್ಟರಲ್ಲಿ ಎಲ್ಲಾ ಮರಗಳನ್ನು ಕಂಪ್ಲೀಟ್ ಆಗಿ ನದಿಗೆ ಬಿಸಾಕ್ಬಿಟ್ಟು ಟೀ ಕುಡ್ಕೊಂಡು ಕೂತ್ಕೋತಾರೆ ಹುಡುಗರು ಪೊಲೀಸ್ ಅಲ್ಲಿಗೆ ಬಂದು ಚೆಕ್ ಮಾಡ್ತಾರೆ ಕಂಪ್ಲೀಟ್ ಆಗಿ ತರೋವಾಗಿ ಚೆಕ್ ಮಾಡ್ತಾರೆ ಆದ್ರೆ ಒಂದು ಸಿಂಗಲ್ ಪೀಸ್ ಕೆಂಪು ಮರ ಕೂಡ ಸಿಗಲ್ಲ ಸರಿ ಫ್ರೆಂಡ್ ಎಲ್ಲಿಗೆ ಹೋದ ಅಂತ ನೋಡಿದ್ರೆ ನದಿ ಇದೆ ಅಂದ್ರೆ ಖಂಡಿತ ಡ್ಯಾಮ್ ಇರುತ್ತೆ ಅಲ್ವಾ ಸೋ ಸೀದಾ ಡ್ಯಾಮಿಗೆ ಬಂದು ನಮ್ಮ ಹೀರೋ ಹೇಳ್ದಂಗೆ ಅಲ್ಲಿ ಕೆಲಸ ಮಾಡೋ ಆಫೀಸರ್ಗೆ ಲಂಜ ಕೊಟ್ಟು ಡ್ಯಾಮ್ ಬ್ಯಾರಿಗಾರ್ಡ್ನ ಅಂದ್ರೆ ಗೇಟ್ನ ಕ್ಲೋಸ್ ಮಾಡಿಸ್ತಾ ಇದ್ದಾನೆ ಫ್ರೆಂಡ್ ಸೋ 200 ಕೋಟಿ ರೂಪಾಯಿ ಮರ ಎಲ್ಲ ಕ್ಲಿಯರ್ ಆಗಿ ಸೇಫ್ ಆಗುತ್ತೆ ಸೋ ನಮ್ಮ ಹೀರೋ 200 ಕೋಟಿ ರೂಪಾಯಿ ಮರಗಳನ್ನ ಸೇವ್ ಮಾಡಿ ಕೊಟ್ಟಿದ್ದಕ್ಕೆ ಆವತ್ತು ರಾತ್ರಿ ಸೀನಾ ಎಲ್ಲರಿಗೂ ಒಂದು ದೊಡ್ಡ ಪಾರ್ಟಿನೇ ಕೊಡ್ತಾನೆ ಆವಾಗ ಸಮಂತ ಕೂಡ ಬಂದು ಹ್ಞೂ ಅಂತಿಯಾಮವ ಹ್ಞೂ ಅಂತಿಯಾಮವ ಅಂತ ಸಾಂಗ್ ಹೇಳ್ಬೇಕಾದ್ರೆ ನಾವು ಕೂಡ ಹ್ಞೂ ಅಂದ್ರೆ ಏನ್ ಮಾಡ್ತೀಯಾ ಹ್ಞೂ ಹ್ಞೂ ಅಂದ್ರೆ ಏನ್ ಮಾಡ್ತೀಯಾ ಅಂತ ರಚನೆ ಮಾಡ್ಕೊಂಡು ನೋಡ್ಬಿಟ್ಟು ಸಾಂಗ್ ನ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಹೀರೋಗೆ ಒಂದು ವಿಷಯ ಗೊತ್ತಾಗುತ್ತೆ ಈ ಸೀನಾ ಡೀಲರ್ಸ್ ಗಳ ಹತ್ರದಿಂದ ಮರಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಕೋಟಿ ರೂಪಾಯಿಗೆ ಮಾರ್ಬಿಟ್ಟು ಬರೀ 25 ಲಕ್ಷ ಮಾತ್ರ ಡೀಲರ್ಸ್ ಗೆ ಕೊಟ್ಬಿಟ್ಟು ಮಿಕ್ಕಿದ ಹಣ ಎಲ್ಲವನ್ನು ಅವನೇ ಪಟಾಯಿಸ್ಕೊತಾ ಇದ್ದಾನೆ ಅಂತ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಅದಕ್ಕೆ ನಮ್ಮ ಹೀರೋ ಕೊಂಡರೆಡ್ಡಿ ಹತ್ರ ಬಂದು ಅಣ್ಣ ಈ ಸೀನಾ ಇದಾರಲ್ಲ ಅಣ್ಣ ನಿಮ್ಮನ್ನ ಏಮರ್ಸ್ತಾ ಇದ್ದಾರೆ ನಿಮಗೆ ಸ್ವಲ್ಪ ಹಣವನ್ನ ಕೊಟ್ಬಿಟ್ಟು ಮಿಕ್ಕಿದ್ದ ದುಡ್ಡನ್ನೆಲ್ಲ ಅವರೇ ಲೂಟಿ ಮಾಡ್ಕೋತಾ ಇದ್ದಾರೆ ಅಣ್ಣ ಈ ಸತಿ 25 ಲಕ್ಷ ತಗೊಳೋದ್ರ ಬದಲು 50 ಲಕ್ಷ ಕೇಳಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರೆಡ್ಡಿ ಈ ವಿಷಯನ ನಾನು ಮಾತಾಡಿದ್ರೆ ಸರಿ ಬರಲ್ಲ ಪುಷ್ಪ ಒಂದು ಕೆಲಸ ಮಾಡು ನಾಳೆ ನೀನೇ ಸೀನಾ ಮನೆಗೆ ಹೋಗಿ ಇದ್ರ ಬಗ್ಗೆ ಮಾತಾಡಿಬಿಟ್ಟು ಬಂದ್ಬಿಡು ಅನ್ಬೇಕಾದ್ರೆ ನಮ್ಮ ಹೀರೋ ಇಲ್ಲ ಅಣ್ಣ ನೀವು ದೊಡ್ಡವರು ನೀವು ಮಾತಾಡಿದ್ರೇನೆ ಸರಿ ಬರೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ನೆಕ್ಸ್ಟ್ ದಿನ ನಮ್ಮ ಫ್ರೆಂಡ್ ಶ್ರೀವಲ್ಲಿ ಅವರ ತಂದೆನ ಮೀಟ್ ಮಾಡಿ ನಮ್ಮ ಪುಷ್ಪನ್ಗೆ ನಿಮ್ಮ ಮಗಳನ್ನ ಮದುವೆ ಮಾಡಿ ಕೊಡ್ತೀರಾ ಅದೇ ನಮ್ಮ ಶ್ರೀಮನ್ ವೆಂಕಟರಮಣ ಇದಾರಲ್ಲ ಅವರ ಮಗನೇ ಪುಷ್ಪ ಅನ್ಬೇಕಾದ್ರೆ ತಂದೆಗೂ ಖುಷಿ ಆಗುತ್ತೆ ಅಯ್ಯೋ ನಮ್ಮವ್ರೆ ಹಾಗಾದ್ರೆ ಸರಿ ಕಣಪ್ಪ ಅಂತ ಒಪ್ಕೋತಾರೆ ಸೋ ನೆಕ್ಸ್ಟ್ ದಿನ ನಮ್ಮ ಹೀರೋ ಕಡೆಯಿಂದ ಎಲ್ಲರೂ ಹುಡುಗಿ ನೋಡೋಕೆ ಹೋಗ್ತಾರೆ ಎಲ್ಲ ಆರಾಮಾಗಿ ನಡೀತಾ ಇದೆ ಚೆನ್ನಾಗೆ ಹೋಗ್ತಾ ಇದೆ ಅಮ್ಮನ್ಗಂತೂ ಫುಲ್ ಖುಷಿ ಹುಡುಗಿ ಕಡೆಯವರೆಗೂ ನಮ್ಮ ಪುಷ್ಪನ್ನ ತುಂಬಾನೇ ಇಷ್ಟ ಆಗೋಯ್ತು ಆವಾಗ ಸಡನ್ ಆಗಿ ಫಸ್ಟ್ ಇಂತಿ ಮಗ ಅಲ್ಲಿಗೆ ಬಂದು ಕೂತ್ಕೊಂಡು ನಮ್ಮ ಹೀರೋ ಬರ್ತ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ ನಮ್ಮ ಹೀರೋಗೂ ಸಖತ್ ಕೋಪ ಬರುತ್ತೆ ಆದ್ರೂ ಅಮ್ಮ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಷ್ಟಕ್ಕೆ ಎದ್ದು ಹೋಗ್ಬೇಕಲ್ವಾ ಫಸ್ಟ್ ಹೆಂಡತಿ ಮಗ ಪುಷ್ಪ ಅವರ ಅಮ್ಮನ ಬಗ್ಗೆನೆ ಚೀಪ್ ಆಗಿ ಮಾತಾಡ್ತಾನೆ ಕೇಳ್ಬೇಕಾ ಪುಷ್ಪನ್ಗೆ ಕೋಪ ಬಂದು ಪಕ್ಕದಲ್ಲಿರೋ ಬಿಂದಿಗೆನ ತಗೊಂಡು ಅಣ್ಣನ ತಾಳೆ ಮೇಲೇನೆ ಹಾಕ್ತಾನೆ ಹಾಗೆ ಜಗಳ ನಡೀತಾ ಇರ್ಬೇಕಾದ್ರೆ ಅಮ್ಮ ಅಡ್ಡ ಬಂದು ತೊಡೆಯೋಕೆ ಟ್ರೈ ಮಾಡ್ತಾರೆ ಅದ್ರಲ್ಲಿ ಅಮ್ಮನ್ಗೆ ತಳೆಗೆ ಏಟಾಗಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ ಸೊ ಅಮ್ಮ ಅಂತ ಹತ್ಕೊಂಡು ಅಮ್ಮನ್ನ ತಗೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಪುಷ್ಪ ಆಮೇಲೆ ಹೊರಗಡೆ ಬಂದು ಕೂತ್ಕೊಂಡು ಫ್ರೆಂಡ್ ಹತ್ರ ನನಗೆ ಚಿಕ್ಕದನಿಂದಾನೆ ಇವನ್ ಮುಂದೆ ದೊಡ್ಡದಾಗಿ ಬೆಳೆದು ತೋರಿಸ್ಬೇಕು ಅಂತ ಆಸೆ ಕಾಣೋ ಚಿಕ್ಕದನಲ್ಲಿ ನಮ್ಮ ಹತ್ರದಿಂದ ಎಲ್ಲವನ್ನೂ ಕಿತ್ಕೋಬಿಟ್ಟ ನಮ್ ತಂದೆ ಸತ್ತಾಗ ಅವರ ಮುಖಾನ ಕೂಡ ನನ್ನ ನೋಡೋಕೆ ಬಿಡ್ಲಿಲ್ಲ ನಮ್ ತಂದೆ ನೆನಪಾಗಿ ನನ್ನ ಕತ್ತಲ್ಲಿ ಒಂದೇ ಒಂದು ಲಾಕೆಟ್ ಚೈನ್ ಇತ್ತು ಅದ್ರಲ್ಲಿ ನಂದು ನಮ್ ತಂದೆದು ಫೋಟೋ ಇತ್ತು ಅದನ್ನ ಕೂಡ ಕಿತ್ಕೊಂಡು ಹೋಗ್ಬಿಟ್ಟ ಅದಕ್ಕೆ ಅವನ್ ಮುಂದೆ ದೊಡ್ಡದಾಗಿ ಬೆಳಿಬೇಕು ಜಾಸ್ತಿ ಹಣ ಸಂಪಾದನೆ ಮಾಡ್ಬೇಕು ಇನ್ ಮುಂದೆ ಯಾವ್ದನ್ನು ನಾನು ಬಿಟ್ಕೊಡಲ್ಲ ಎಲ್ಲವನ್ನು ವಸೂಲಿ ಮಾಡ್ತೇನೆ ಅದು ಕೊಂಡರೆಡ್ಡಿ ಆಗಿದ್ರು ಸರಿ ಆ ಸೀನ್ ಆಗಿದ್ರು ಸರಿ ವಸೂಲಿ ವಸೂಲಿನೇ ನನ್ನ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನ್ನ ಹೆಸರು ಪುಷ್ಪ ಪುಷ್ಪರಾಜ್ ಅಂತ ಡೈಲಾಗ್ ಹೊಡೆದ್ಬಿಟ್ಟು ನೆಕ್ಸ್ಟ್ ದಿನಾನೇ ಸೀನಾ ಮನೆಗೆ ಹೋಗ್ತಾನೆ ನಮ್ಮ ಹೀರೋ ಆವಾಗ ಯಾರೋ ಒಬ್ಬ ಡೀಲರ್ 50 ಲಕ್ಷ ಇನ್ಕ್ರೀಸ್ ಮಾಡಿ ಕೊಡಿ ಅಂತ ಕೇಳಿದಕ್ಕೆ ಸೀನಾ ಮತ್ತೆ ಅವನ ಬಾಮೈದ ಇಬ್ಬರು ಸೇರಿ ಅವನನ್ನ ಸಾಯಿಸ್ತಾ ಇದ್ದಾರೆ ಆವಾಗ ಸೀನಾ ಹೆಂಡತಿ ದಾಕ್ಷಾಯಿನಿ ಅಲ್ಲಿಗೆ ಬಂದು ಅಯ್ಯಯ್ಯ ಮನೆ ಗಲೀಜು ಮಾಡ್ಬಿಟ್ರ ಬೇರೆ ಕೆಲ್ಸಾನೇ ಇಲ್ಲ ನಿಮಗೆ ಲೋ ರಾಮ
ಅದನ್ನ ಕ್ಲೀನ್ ಮಾಡೋ ಅಂತ ಅಸಾಲ್ಟ್ ಆಗಿ ಮಾತಾಡಿಬಿಟ್ಟು ಹೋಗ್ತಾ ಇದ್ದಾಳೆ. ಇಷ್ಟನ್ನು ಹೀರೋ ನೋಡ್ಬಿಟ್ಟು, ಅಣ್ಣ ಸೀನನ ನಾವು ನಿನಗೆ ಲೋಡ್ ಹೊಡಿಬೇಕು ಅಂದ್ರೆ ಇನ್ ಮುಂದೆ 1 ಕೋಟಿ ರೂಪಾಯಿ ಕೊಡು, ಇಲ್ಲ ನಾನು ಚೆನ್ನೈಲಿ ಇರೋ ಮೇನ್ ಡೀಲರ್ ಮುರುಗನಿಗೆ ಡೈರೆಕ್ಟ್ ಸಪ್ಲೈ ಮಾಡ್ಕೋತೀನಿ ಅಂತ ಧೈರ್ಯವಾಗಿ ಹೇಳ್ತಾನೆ. ಅದಕ್ಕೆ ಬಾಮೈದ, ಲೇ ನಿನಗೇನು ಹುಚ್ಚ, 50 ಲಕ್ಷ ಕೇಳಿದಕ್ಕೇನೆ ಕತ್ತು ಕುಯ್ದು ಹಾಕ್ತಾ ಇದೀವಿ, ನೀನು 1 ಕೋಟಿ ರೂಪಾಯಿ ಕೇಳ್ತಾ ಇದೀಯಾ, ಎಷ್ಟು ಧೈರ್ಯ ನಿನ್ಗೆ ಅಂತ ಬೈಬೇಕಾದ್ರೆ, ಹೋಣ ಅವನೇ 50 ಲಕ್ಷ ಕೇಳ್ತಾ ಇದ್ದಾನೆ ಅಂದ್ರೆ ಕೆಲ್ಸ ಎಷ್ಟು ರಿಸ್ಕ್ ಇರ್ಬೇಕು, ಅದಕ್ಕೆ 1 ಕೋಟಿ ಕೊಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ಪುಷ್ಪ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬಂದು, ಸೀನಾನ ಒಂದು ಫೋನ್ ಮಾಡ್ಕೋತೀನಿ ಅಂತ ಸೀನಾ ಫೋನ್ನೇ ತಗೊಂಡು ಮುರುಗನ್ಗೆ ಕಾಲ್ ಮಾಡಿ ಡೀಲಿಂಗ್ ಮಾತಾಡ್ತಾ ಇದ್ದಾನೆ ನಮ್ಮ ಪುಷ್ಪ. ಅದಕ್ಕೆ ಸೀನಾ ಹುಡುಗರು ಟೆನ್ಷನ್ ಆಗಿ ನಮ್ಮ ಹೀರೋನ ಹೊಡೆಯೋಕೆ ಹೋಗ್ತಾರೆ. ಕೇಳ್ಬೇಕಾ, ನಮ್ಮ ಹೀರೋ ನಾರ್ಮಲ್ ಆಗಿ ಹೊಡಿತಾನೆ ಇವಾಗ, ಸರಿಯಾಗಿ ಭರ್ಜರಿಯಾಗಿ ಫೈಟ್ ಮಾಡ್ತಾನೆ, ಎಲ್ಲರನ್ನು ಹೊಡೆದು ಧ್ವಂಸ ಮಾಡ್ತಾನೆ, ಎಲ್ಲರೂ ಶಾಕು. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ್ರೇನ್ರೋ, ಪುಷ್ಪ ಅಂದ್ರೆ ಫಯರ್ ಅಂತ ಡೈಲಾಗ್ ಹೊಡೆದ್ಬಿಟ್ಟು ಹೋಗ್ತಾನೆ ಹೀರೋ. ಇಲ್ಲಿಗೆ ಇಂಟರ್ವೆಲ್. ಸೊ ನಮ್ಮ ಚಾನಲ್ಗೆ ಯಾರು ಅತಿ ಹೆಚ್ಚು ಪ್ರೀತಿ ತೋರಿಸ್ತಾ ಇದ್ದಾರೆ, ಯಾರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಂಡರ್ಲೈನ್ ಅತಿ ಹೆಚ್ಚು ಪ್ರೀತಿ ತೋರಿಸ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಚಿನ್ ಎಸ್ ಡಿ, ಸ್ಪೈಡರ್ ಮ್ಯಾನ್, ಮಾರುತಿ ಜ್ಯೋತಿ, ಶೋಭಾ ಶೋಭಾ, ಮೇಘ್ನಾ ಜೆ, ವಾವ್ ಮೇಘ್ನಾ ನೈಸ್ ನೇಮ್, ಡೆವಿಲ್ ದರ್ಶನ್, ಚಂದನ ಗೌಡ, ರೇಷ್ಮೆ ನಾಡು ರಾಮನಗರ, ಬಸವರಾಜು ರಾಜು, ಅರ್ಪಿತಾ ಯಾದವ್, ದನು ಕೆ ಆರ್ ನಗರ, ಕಾವ್ಯ ಬಸವರಾಜ, ಶ್ರೀಸ್ವಾಮಿ, ಲಕ್ಷ್ಮೀ ನಟಿಕರ್, ಇನ್ನ ನಿಮ್ಮಲ್ಲಿ ತುಂಬಾ ಜನ ಇದ್ದೀರಾ, ಎಲ್ಲರನ್ನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸರಿ ಓಕೆ, ಈವಾಗ ಬ್ಯಾಲೆನ್ಸ್ ಕತೆ ಒಳಗಡೆ ಹೋಗೋಣ. ಇಂಟರ್ವೆಲ್ ಆದ ಮೇಲೆ ನಮ್ಮ ಹೀರೋ ಚೆನ್ನೈಗೆ ಹೋಗಿ ಕೆಂಪು ಚಂದನ ಸ್ಯಾಂಪಲ್ ಪೀಸ್ ನ ತಗೊಂಡು ಹೋಗಿ ಮುರುಗನ್ ಹತ್ರ ತೋರಿಸಬೇಕಾದ್ರೆ ತಕ್ಷಣ ಮುರುಗನು ಡೀಲ್ ಓಕೆ ಅಂತ ಬಿಸ್ನೆಸ್ ಅಕ್ಸೆಪ್ಟ್ ಮಾಡ್ಕೋತಾನೆ. ಅದಕ್ಕೆ ನಮ್ಮ ಪುಷ್ಪ ಕೊಂಡಾರೆಡ್ಡಿಗೆ ಕಾಲ್ ಮಾಡಿ, ಅಣ್ಣ ನಾನು ಡೈರೆಕ್ಟ್ ಲೋಡ್ ನ ಚೆನ್ನೈಗೆ ತಗೊಂಡು ಬಂದು ಮುರುಗನ್ ಹತ್ರ ತೋರಿಸ್ದೆ, 1.5 ಕೋಟಿ ಡೀಲ್, ಅದರಲ್ಲಿ ನನಗೆ 1/2 ಶೇರ್ ಕೊಟ್ಬಿಡ್ಬೇಕು ಅನ್ಬೇಕಾದ್ರೆ ಅದಕ್ಕೆ ಕೊಂಡಾರೆಡ್ಡಿನೋ ಯೋಚನೆ ಮಾಡಿಬಿಟ್ಟು ಬೇರೆ ದಾರಿ ಇಲ್ಲದೆ ಸರಿ ಅಂತ ಒಪ್ಕೋತಾರೆ. ಆಮೇಲೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ. ಸಡನ್ ಆಗಿ ಒಂದು ದಿನ DSP ಗೆ ಇನ್ಫಾರ್ಮರ್ ಕೆಲಸ ಮಾಡ್ತಾ ಇರೋದು ಇಬ್ಬರು ಡ್ರೈವರ್ಸೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಒಬ್ಬನ ಹೊಡೆದು ಸಾಯಿಸ್ಬಿಟ್ಟು ಇನ್ನೊಬ್ಬನ ಸಾಯಿಸೋಕೆ ಹೋಗ್ತಾನೆ ಪುರ್ಕಿತಮ್ಮ. ಹಾಗೆ ಹೋಗ್ಬೇಕಾದ್ರೆ ಅದು ಶ್ರೀವಲಿ ಅವರ ತಂದೆ ಅಂತ ಪುರ್ಕಿತಮ್ಮನ್ಗೆ ಗೊತ್ತಾಗುತ್ತೆ. ಆಲ್ರೆಡಿ ಪುರ್ಕಿತಮ್ಮ ಶ್ರೀವಲಿ ಮೇಲೆ ಕಣ್ಣಿಟ್ಟಿರ್ತಾನೆ ಅಲ್ವಾ. ಅದಕ್ಕೆ ಶ್ರೀವಲಿ ಅವಳ ತಂದೆನ ಹುಡಿಕೊಂಡು ಗುಡೋನ್ಗೆ ಬಂದಾಗ ಸೋಪು ಸೀರೆನೆಲ್ಲ ಕೊಟ್ಟು, ಇವತ್ತು ರಾತ್ರಿ ನೀನು ಬಂದ್ರೆ ನಿನ್ನ ತಂದೆನ ಜೀವಂತವಾಗಿ ಬಿಡ್ತೀನಿ, ಇಲ್ಲ ಅಂತ ಹೆದರಿಸಿ ಕಳಿಸ್ತಾನೆ ಪುರ್ಕಿತಮ್ಮ. ಅದಕ್ಕೆ ನಮ್ಮ ಹೀರೋಯಿನ್ ಹೆದರ್ಕೊಂಡು ಮನೆಗೆ ಬಂದು ಪುರ್ಕಿತಮ್ಮ ಹೇಳ್ದಂಗೆ ರೆಡಿಯಾಗಿ ಹೊರಡ್ತಾ ಇದ್ದಾಳೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹೀರೋ ನೆನಪಾಗುತ್ತೆ. ಅದಕ್ಕೆ ಹೀರೋ ಹತ್ರ ಹೋಗಿ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ಆದ್ರೆ ನಿನಗೆ ಅದು ಅರ್ಥನೇ ಆಗ್ಲಿಲ್ಲ, ಇವಾಗ ನಮ್ಮ ತಂದೆನ ಹಿಡ್ದಿಟ್ಕೊಂಡು ರಾತ್ರಿ ಬಾ ಅಂತ ಕರೀತಾ ಇದ್ದಾನೆ ಆ ಕೊಂಡಾರೆಡ್ಡಿ ತಮ್ಮ ಅಂತ ಹೀರೋಯಿನ್ ಹೇಳ್ಕೊಂಡು ಅಳ್ಬೇಕಾದ್ರೆ ಕೇಳ್ಬೇಕಾ, ಹೀರೋ ಸ್ಪಾಟ್ಗೆ ಹೋಗಿ ಪುರ್ಕಿತಮ್ಮನ ಹುಚ್ಚನಾಯಿ ಹೊಡೆಯಂಗೆ ಹೊಡೆದು ಕೈ ಕಾಲ್ ಮುರಿದು ಪಾಯಿಂಟ್ಗೆ ಒತ್ತು ಬೆನ್ಮೂಳೆ ಮುರಿದು ಬೆಂಡೆತ್ತುತ್ತಾನೆ ಪುಷ್ಪ. ಸೊ ಪುರ್ಕಿತಮ್ಮ ಚೆನ್ನಾಗಿ ಒಡಿಸ್ಕೋಬಿಟ್ಟು ಎದ್ದೋಳಕ್ಕೆ ಆಗ್ತಾ ಇಲ್ಲ. ಹಾಗೆ ಮಲ್ಕೊಂಡೆ, ನನ್ ಮೇಲೇನೆ ಕೈ ಮಾಡ್ಬಿಟ್ಟಲ್ಲ, ಇದನ್ನ ನಾನು ನಮ್ಮ ಅಣ್ಣನ್ಗೆ ಹೇಳಲ ಕಣೋ, ನಾನೇ ರಿಕವರಿ ಆಗಿ ಬಂದು ನಿನ್ನ ರಿವೆಂಜ್ ತಗೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪುಷ್ಪನು ಕಂಗ್ರಾಚುಲೇಷನ್ಸ್ ಅನ್ಬಿಟ್ಟು ಹೀರೋಯಿನ ಕರ್ಕೊಂಡು ಬರ್ತಾನೆ. ಸೊ ಹೀರೋ ಹೀರೋಯಿನ ಕಾಪಾಡಾಯ್ತು, ಅವ್ರ ತಂದೆಯನ್ನು ಸೇಫ್ ಆಗಿ ಕಾಪಾಡಾಯ್ತು. ಈ ತರ ಆಕ್ಷನ್ ಅಂದ್ರೆ ಹೀರೋಯಿನ್ ಸುಮ್ನೆ ಇರ್ತಾಳ. ಸೊ ಹೀರೋಗೆ ಪುಷ್ಪನ್ಗೆ ಸ್ವಾಮಿ ಅಂತ ಒಂದು ಅಡ್ಡ ಹೆಸರು ಇಟ್ಟು ಬಾರೋ ಸ್ವಾಮಿ ಬಂಗಾರ ಸ್ವಾಮಿ ಅಂತ ಸಾಂಗ್ ಹಾಡ್ತಾಳೆ. ಆ ಸಾಂಗ್ ಕಂಪ್ಲೀಟ್ ಆದ ಮೇಲೆ ಒಂದು ಸೇಟು ಹತ್ರ ಕೋಡ್ ಚೀಟಿನ ಕೊಟ್ಟು ಅವಳ ಹಣನ ತಗೊಂಡು ಬರ್ತಾ ಇರ್ತಾರೆ ರೆಡ್ಡಿ ಮತ್ತೆ ನಮ್ಮ ಹೀರೋ. ಹಾಗೆ ಬರ್ತಾ ಇರ್ಬೇಕಾದ್ರೆ 50-50 ಶೇರ್ ಇವನಿಗೆ ಏನಕ್ಕೆ ಕೊಡ್ಬೇಕು, ಇವನನ್ನ ಕೊಂದ್ಬಿಟ್ರೆ ಎಲ್ಲವನ್ನು ನಾವೇ ಇಟ್ಕೋಬಹುದಲ್ಲ ಅಂತ ನಮ್ಮ ಹೀರೋಗೆ ಫೇಸ್ ಕವರ್ ಮಾಡಿ ಕಾಡು ಒಳಗಡೆ ಕರ್ಕೊಂಡು ಹೋಗಿ ಸಾಯಿಸೋಕೆ ಟ್ರೈ ಮಾಡ್ತಾರೆ ಕೊಂಡಾರೆಡ್ಡಿ ಗ್ಯಾಂಗ್. ಆವಾಗ ಕರೆಕ್ಟ್ ಆಗಿ ಸೀನಾ ಗ್ಯಾಂಗ್ ಎಂಟ್ರಿ ಕೊಡುತ್ತೆ, ಮರಗಳನ್ನ ನಮ್ಮ ಹತ್ರ ಕೊಡದೆ ನೀವೇ ಡೈರೆಕ್ಟ್ ಡೀಲಿಂಗ್ ಮಾಡ್ಕೋತಾ ಇದ್ದೀರಾ ಅಂತ ರಚ್ಚಿಗೆ ಎದ್ದು ಅಲ್ಲಿಗೆ ಬಂದು ರಿವೆಂಜ್ ತಗೋತಾರೆ. ಅದರಲ್ಲಿ ಕೊಂಡಾರೆಡ್ಡಿ ಸ್ಪಾಟ್ ಔಟ್, ಜಸ್ಟ್ ಮಿಸ್ ಆಗ್ತಾನೆ ನಮ್ಮ ಹೀರೋ. ತುಂಬಾ ಜನ ಹುಡುಗರು ಸಾಯ್ತಾರೆ ಆ ಗ್ಯಾಂಗ್ ವಾರ್ ಅಲ್ಲಿ. ಹಾಗೆ ಎಸ್ಕೇಪ್ ಆಗಿ ಓಡಿ ಹೋಗ್ಬೇಕಾದ್ರೆ ನಮ್ಮ ಹೀರೋ ಮಾಸ್ಕ್ ಕವರ್ ಆಗಿರ್ಬೇಕಾದ್ರೂ ಕೂಡ ಸೂಪರ್ ಆಗಿ ಫೈಟ್ ಮಾಡಿ ಚೆಚ್ಚುತ್ತಾನೆ. ಆಮೇಲೆ ಹೇಗೋ ಸ್ಟಂಟ್ ಮಾಡಿ ಮಾಸ್ಕ್ ನು ರಿಮೂವ್ ಮಾಡಿ ಕೈಗೆ ಕಟ್ಟಿರೋ ಹಗ್ಗವನ್ನು ರಿಮೂವ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾನೆ ಹೀರೋ. ಆದ್ರೆ ಈ ಕಡೆ ಜಕ್ಕ ಸೀನಾ ಗ್ಯಾಂಗ್ ಹತ್ರ ಸಿಗೋಕೋಬಿಟ್ಟ. ಸೊ ನಮ್ಮ ಹೀರೋ ಅಡ್ಡ ಬಂದು ಎಲ್ಲರನ್ನು ಹೊಡೆದು ಜಗ್ಗಾನ ಕಾಪಾಡ್ತಾನೆ. ಕೊನೆಗೆ ಸೀನಾ ಬಾಮ ಇದನ್ನ ಶೂಟ್ ಮಾಡಿ ಕೊಂದ್ಬಿಡ್ತಾನೆ ಹೀರೋ.
ಸೊ ನೆಕ್ಸ್ಟ್ ದಿನ ಎಂಎಲ್ಎ ಅವರ ಮುಖಾಂತರ ಸಮಾಧಾನ ಮಾತಾಡಿ ಬಾಮೈದನ್ ಡೆಡ್ ಬಾಡಿನ ತಗೊಂಡು ಹೋಗೋಕೆ ಕೊಂಡಾರೆಡ್ಡಿ ಮನೆಗೆ ಬರ್ತಾನೆ ಸೀನಾ. ಕೊಂಡಾರೆಡ್ಡಿ ಡೆಡ್ ಬಾಡಿಗೆ ಕಾರ್ಯಕ್ರಮ ನಡೀತಾ ಇದೆ. ಆವಾಗ ಎಂಎಲ್ಎ ಈ ಗ್ಯಾಂಗ್ ವಾರ್ ನ ಕಾಂಪ್ರಮೈಸ್ ಮಾಡಿಸಬೇಕು ಅಂತ ಒಂದು ಮೀಟಿಂಗ್ ನ ಹಾಕ್ತಾರೆ. ಆವಾಗ ನಮ್ಮ ಹೀರೋ 3 ಕೋಟಿ ಬರಬೇಕಾಗಿರೋ ಜಾಗದಲ್ಲಿ ಬರೀ 2 ಕೋಟಿಗೆ ಮರಗಳನ್ನ ಮಾರ್ಬಿಟ್ಟು 25 ಲಕ್ಷನ ಮಾತ್ರ ನಮಗೆ ಕೊಟ್ಬಿಟ್ಟು ಎಲ್ಲವನ್ನು ಸೀನಾ ಅವರೇ ಲೂಟಿ ಮಾಡ್ಕೋತಾ ಇದ್ದಾರೆ. ಎಂಎಲ್ಎ ನನಗೆ ಒಂದು ಚಾನ್ಸ್ ಕೊಡಿ, ತಿಂಗಳಿಗೆ ನಿಮಗೆ ಮಾತ್ರನೇ ಕೋಟಿ ಶೇರ್ ಬರೋ ಹಾಗೆ ಮಾಡ್ತೀನಿ ಅಂತ ಪುಷ್ಪ ಹೇಳಬೇಕಾದ್ರೆ ಎಂಎಲ್ಎ ಇಂಪ್ರೆಸ್ ಆಗ್ಬಿಡ್ತಾರೆ. ಸೊ ಎಂಎಲ್ಎನು ಸರಿ ಆಯ್ತು, ಡೀಲರ್ಸ್ ಎಲ್ಲರೂ ಇನ್ ಮುಂದೆ ಪುಷ್ಪ ಹತ್ರನೇ ಲೋಡ್ ನ ಕೊಡ್ಬೇಕು, ಪುಷ್ಪನೇ ಇನ್ ಮುಂದೆ ಈ ಸಿಂಡಿಕೇಟ್ ಗೆ ಲೀಡರ್ ಅಂತ ಹೇಳ್ಬಿಡ್ತಾರೆ. ಸೊ ಆಮೇಲಿಂದ ಪುಷ್ಪನ್ದೇ ಹವಾ, ಪುಷ್ಪನ್ದೇ ರಾಜ್ಯ. ಸ್ವಲ್ಪ ದಿನದಲ್ಲಿ ಎಂಎಲ್ಎನು ಮಿನಿಸ್ಟರ್ ಆಗ್ಬಿಡ್ತಾರೆ. ಈ ಕಡೆ ನಮ್ಮ ಪುಷ್ಪ ಅವನು ಇಟ್ಟಿದ್ದೆ ರೂಲ್ಸ್, ಅವನ್ ಮಾಡೋದೇ ಸರಿ, ಟಾಪ್ ಗೆ ಬಂದ್ಬಿಡ್ತಾನೆ. ಈ ಕಡೆ ಸೀನಾ ಹೆಂಡತಿ ದಾಕ್ಷಾಯಿಣಿ, ನನ್ನ ತಮ್ಮನ್ನೇ ನಿನ್ ಕೈಯಲ್ಲಿ ಕಾಪಾಡೋಕೆ ಆಗ್ಲಿಲ್ಲ, ಆಮೇಲೆ ನೀನ್ ಮಾತ್ರ ಯಾಕೋ ಬದುಕಿದ್ಯಾ ಅಂತ ಬ್ಲೇಡ್ ಇಂದ ಅವಳ ಗಂಡನ್ ಕತ್ನೆ ಕುಯ್ದ್ ಬಿಡ್ತಾಳೆ. ಆದ್ರೆ ಸೀನಾ ಹೇಗೋ ಬಚಾವಾಗ್ಬಿಡ್ತಾಳೆ. ಸೊ ಕೊಂಡಾರೆಡ್ಡಿ ಕತೆ ಮುಗೀತು. ಪೊರ್ಕಿ ತಮ್ಮ ಇನ್ನ ಮೇಲೆದ್ದೋಳಕ್ಕೆ ಆಗದೆ ರಿವೆಂಜ್ ತಗೋಬೇಕು ಅಂತ ಕಾಯ್ತಾ ಇದ್ದಾನೆ. ಮಿಡ್ಲ್ ತಮ್ಮ ಜಕ್ಕ ಪುಷ್ಪ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾನೆ. ಸೀನಾ ಒಂದ್ ಕಡೆ ಜೀವ ಇದ್ರು ಡೆಡ್ ಬಾಡಿ ಆಗಿ ಇದ್ದಾನೆ. ದಾಕ್ಷಾಯಿಣಿ ಅವಳ ತಮ್ಮನ್ ಡೆತ್ ಗೆ ರಿವೆಂಜ್ ತಗೋಬೇಕು ಅಂತ ಕಾಯ್ತಾ ಇದ್ದಾಳೆ. ಸೊ ನಮ್ಮ ಹೀರೋ ಪುಷ್ಪನ್ನ ಎದುರಿಸೋಕೆ ಯಾರುವೇ ಇಲ್ಲ ಆ ಏರಿಯಾದಲ್ಲಿ. ಹಿ ಇಸ್ ದಿ ಡಾನ್, ಹಿ ಬಿಕೇಮ್ ಎ ಡಾನ್. ಅನ್ಕೋಬೇಕಾದ್ರೆ ಇವಾಗ ಮೇನ್ ವಿಲನ್ ಎಂಟ್ರಿ, ಬನ್ವರ್ ಸಿಂಗ್ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಬಂದೆಟ್ಗೆ ಕಾಡೊಳಗಡೆ ಮರ ಕಡಿಯೋಕೆ ಹೋಗಿದ್ದ 10 ಜನರನ್ನ ಹಿಡಿದು ಅದರಲ್ಲಿ ಇಬ್ಬರನ್ನ ಕೊಂದು ಅಂತ ಮಾಸ್ ತೋರಿಸ್ತಾ ಇದ್ದಾನೆ. ಈ ಕಡೆ ಅಮ್ಮ ಫೋರ್ಸ್ ಮಾಡಿ ನಮ್ಮ ಹೀರೋಗೆ ಶ್ರೀವಲಿ ಜೊತೆ ಮದುವೆ ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ನಮ್ಮ ಹೀರೋನು ಸರಿ, ಹೊಸದಾಗಿ ಬಂದ SPಗೆ ಲಂಚ ಹಣ ಕೊಟ್ಬಿಟ್ಟು ಹಾಗೆ ಮದುವೆಗೆ ಇನ್ವೈಟ್ ಮಾಡಿಬಿಟ್ಟು ಹೋಗೋಣ ಅಂತ SP ಆಫೀಸ್ಗೆ ಬರ್ತಾನೆ. ಏನಪ್ಪ ನೀನೇ ಹೊಸದಾಗಿ ಬಂದಿರೋ SPನ? ಸರಿ ಸರಿ, ನಿನ್ನ ಹೆಸರು ಬಾ ಬಣ್ಣ. ಏನೋ ಬಾಯಲ್ಲಿ ಬರ್ತಾ ಇಲ್ಲ. ಸರಿ ಓಕೆ, ನಾನೇ ಪುಷ್ಪ, ಈ ಏರಿಯಾಗೆ ಡಾನ್, ಇದರಲ್ಲಿ 1 ಕೋಟಿ ಇದೆ, ಮತ್ತೆ ನನಗೆ ಮದುವೆಗೆ ಬಂದ್ಬಿಡು ಅಂತ ಇನ್ವಿಟೇಷನ್ ನ ಕೊಟ್ರೆ ಅದಕ್ಕೆ ಬನ್ವರ್ ಸಿಂಗ್ ಅವನ ಟೇಬಲ್ ಮೇಲೆ ಇರೋ ಎಲ್ಲವನ್ನು ಕ್ಲೀನ್ ಮಾಡಿಬಿಟ್ಟು ಇನ್ವಿಟೇಷನ್ ಕಾರ್ಡ್ನು ಕೆಳಗಡೆ ತಳ್ಳಿಬಿಟ್ಟು ಹೀರೋ ಕೊಟ್ಟ ಹಣ ಎಲ್ಲವನ್ನು ಟೇಬಲ್ ಮೇಲೆ ಜೋಡಿಸಿ 1 ಕೋಟಿ ರೂಪಾಯಿನ ಕೂತ್ಕೊಂಡು ಕೌಂಟ್ ಮಾಡೋಕೆ ಶುರು ಮಾಡ್ತಾ ಇದ್ದಾನೆ. ಲೇಟ್ ಆಗ್ತಾ ಇದೆ ನಮ್ಮ ಹೀರೋಗೆ, ಫುಲ್ಲು ಕೌಂಟ್ ಮಾಡಿಬಿಟ್ಟು 1 ಮಿಸ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗರು ಗಾಬರಿ ಆಗ್ಬಿಟ್ಟು ಬ್ಯಾಗ್ ನ ತಗೊಂಡು ಮತ್ತೆ ಇವ್ರಗಳು ಕೂತ್ಕೊಂಡು ಕೌಂಟ್ ಮಾಡೋಕೆ ಶುರು ಮಾಡ್ತಾರೆ. ಆವಾಗ ಬನ್ವರ್ ಸಿಂಗ್ ನಮ್ಮ ಹೀರೋ ಹತ್ರ, ನಾನು ವೈಟ್ ಶರ್ಟ್ ಹಾಕೋತೀನಿ, ನೀನು ವೈಟ್ ಶರ್ಟ್ ಹಾಕ್ತೀಯ, ಆದ್ರೆ ನನ್ನ ಕಾಲರ್ ಹಿಂದೆ ಒಂದು ಬ್ರ್ಯಾಂಡ್ ಇರುತ್ತೆ, ಒಂದು ಹೆಸರು ಇರುತ್ತೆ, ಆದ್ರೆ ನಿನಗೆ ಅಂತ ನಮ್ಮ ಹೀರೋ ಕೈಗೆ ಹ್ಯಾಂಡ್ ಕಫ್ ಹಾಕಿ ನಮ್ಮ ಹೀರೋ ಬರ್ತ್ ಬಗ್ಗೆ ಕೆಟ್ಟದಾಗಿ ಇಂಡೈರೆಕ್ಟ್ ಆಗಿ ಮಾತಾಡಿ ಅವಮಾನ ಮಾಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋಗೂ ಟೆನ್ಷನ್ ಆಗ್ತಾ ಇದೆ. ಆದ್ರೆ ಕಂಟ್ರೋಲ್ ಮಾಡ್ಕೊಂಡು ನಿಮಗೆ ಏನ್ ಸರ್ ಬೇಕು ಅಂತ ಕೇಳ್ಬೇಕಾದ್ರೆ ಈ ಸರ್ ಅನ್ನೋದೇ ಬೇಕಿತ್ತು, ಇದೇ ಕಡಿಮೆ ಆಗಿದ್ದಿದ್ದು ಗೊತ್ತಾಯ್ತಾ, ಇನ್ ಮುಂದೆ ಹಣ ಕೊಡ್ಬೇಕಾದ್ರೆ ಈ ಸರ್ ಅನ್ನೋದು ಜೊತೆ ಇರಬೇಕು. ಏನೇ ನೀನು ದೊಡ್ಡ ರೌಡಿ ಆಗಿದ್ರು ಸರಿ, ಡಾನ್ ಆಗಿದ್ರು ಸರಿ, ನಾವು ಪೊಲೀಸ್, ನಮ್ಗೆ ಅಂತ ಒಂದು ಬ್ರ್ಯಾಂಡ್ ಇದೆ, ಅದು ಇದು ಅಂತ ನಮ್ಮ ಹೀರೋಗೆ ಟೆನ್ಷನ್ ಆಗೋ ತರಾನೇ ಮಾತಾಡ್ತಾ ಇದ್ದಾನೆ. ಆದ್ರೆ ನಮ್ಮ ಪುಷ್ಪ ಇಷ್ಟು ದಿನ ಹೊಡೆದು ರೂಲ್ ಮಾಡ್ಕೊಂಡಿದ್ದವನು ಇವಾಗ ಆ ಪೊಲೀಸ್ ಏನೇ ಹೇಳಿದ್ರು ಕೇಳೋದಕ್ಕೆ ಶುರು ಮಾಡ್ತಾನೆ, ಎಷ್ಟೇ ಕೇಳಿದ್ರು ಕೊಡ್ತಾ ಇದ್ದಾನೆ. ಅವನಿಗೆ ಕೆಲ್ಸಗಾರನೇ ಆಗ್ಬಿಟ್ಟ, ಗುಲಾಮನೇ ಆಗ್ಬಿಟ್ಟ ನಮ್ಮ ಪುಷ್ಪ. ಮದುವೆ ದಿನಾನು ಬಂತು, ಹುಡುಗಿ ರೆಡಿಯಾಗಿ ಮಂಟಪದಲ್ಲಿ ಕೂತಿದ್ದಾಳೆ, ಆದ್ರೆ ಹುಡುಗನ್ನ ಕಾಣ್ತಾ ಇಲ್ಲ. ಎಲ್ಲಿ ಅಂತ ನೋಡಿದ್ರೆ SP ಬನ್ವರ್ ಸಿಂಗ್ ನಮ್ಮ ಪುಷ್ಪನ ಎಣ್ಣೆ ಹೊಡೆಯೋಕೆ ಕರೆದಿದ್ದಾನೆ. ಸೊ ನಮ್ಮ ಹೀರೋನು ಹೋಗಿ ಸಪ್ಲೈಯರ್ ಕೆಲಸ ಮಾಡ್ತಾ ಇದ್ದಾನೆ, ಇಬ್ಬರು ಟೈಟ್ ಆಗ್ಬಿಟ್ರು, ಫುಲ್ ಟೈಟ್. ಆವಾಗ ನಮ್ಮ ಹೀರೋ, ಸರ್ ನಿಮ್ಮ ಗನ್ನಲ್ಲಿ 6 ಬುಲೆಟ್ಸ್ ಇಲ್ಲ ಸರ್, ಒಂದು ಕಡಿಮೆ ಇದೆ ಅನ್ಬೇಕಾದ್ರೆ ಅದಕ್ಕೆ ಪೊಲೀಸ್, ಹೇ ಇಲ್ಲ ಪುಷ್ಪ, ಎಲ್ಲ ಬುಲೆಟ್ಸ್ ಸರಿಯಾಗೇ ಇದೆ ಅನ್ಬೇಕಾದ್ರೆ ನಮ್ಮ ಹೀರೋ, ಇಲ್ಲ ಸರ್ ಗನ್ನ ಕೊಡಿ ಅಂತ ಗನ್ನ ಕಿತ್ಕೊಂಡು, ನೀವು ಅವತ್ತು ನನಗೆ ಗನ್ನ ತೋರಿಸಿದ್ರಲ್ಲ ಸರ್ ನಿಮ್ಮ ಆಫೀಸ್ ಅಲ್ಲಿ, ಆವಾಗ್ಲೇ ಅದ್ರಲ್ಲಿ 1 ಬುಲೆಟ್ ನನಗೆ ಸೇರಿದ್ದು ಸರ್ ಅಂತ ಪುಷ್ಪ ಅವನ ಕೈಗೆ ಅವನೇ ಶೂಟ್ ಮಾಡ್ಕೊಂಡು, ನಾನು ಇಲ್ಲಿವರೆಗೂ ಯಾರಿಗೂ ತಲೆ ತಗ್ಗಿ ಹೋದವನೇ ಅಲ್ಲ, ನಿನ್ನ ಹತ್ರ ಯಾಕೆ ತಲೆ ತಗ್ಗಿ ಹೋದೆ ಅಂದ್ರೆ, ನಮ್ಮ ಮನೆಯಲ್ಲಿ ನಡೆಯೋ ಫಸ್ಟ್ ಮದುವೆ ಇದು, ನಮ್ಮ ತಾಯಿಯ ಕನಸು ಇದು, ನನಗೆ ಮದುವೆ ಮಾಡಿ ನೋಡ್ಬೇಕು ಅನ್ನೋದು ಅವರ ಕನಸು, ಅದಕ್ಕಾಗೆ ನಿನ್ನ ಸುಮ್ಮನೆ ಬಿಟ್ಟೆ, ನೀನೇನಾದ್ರೂ ಕಿರಿಕ್ ಕೊಟ್ಟು ಮದುವೆ ನಿಂತೋಗ್ಬಿಟ್ರೆ ನಮ್ಮ ತಾಯಿ ಬೇಜಾರಾಗ್ಬಿಡ್ತಾರೆ, ಅದಕ್ಕೆ ಸುಮ್ಮನೆ ಇದ್ದೆ, ಅರ್ಥ ಆಯ್ತಾ ಬನ್ವರ್ ಸಿಂಗ್ ಸರ್ ಮಗನೇ, ಶರ್ಟ್ ಬಿಚ್ಚೋ
ಪ್ಯಾನ್ ಬಿಚ್ಚೋ ಅಂತ ಬನ್ವರ್ ಸಿಂಗ್ಗೆ ಬಟ್ಟೆನೆಲ್ಲ ಬಿಚ್ಚಿಸ್ಬಿಟ್ಟು ನಮ್ಮ ಹೀರೋನು ಬಟ್ಟೆ ಬಿಚ್ಚಾಕೊಂಡು ಬ್ರ್ಯಾಂಡ್ ಅನ್ನೋದು ಬಟ್ಟೆಯಲ್ಲಿ ಇಲ್ಲ ಕಣೋ, ನಾವು ಬದುಕೋ ರೀತಿಲಿ ಇದೆ. ಇವಾಗ ಬರೀ ಕಾಚದಲ್ಲೇ ಮನೆಗೆ ಹೋಗು, ನಿನ್ನ ನಾಯಿ ಕೂಡ ನಿನ್ನ ಗುರ್ತಿಡಿಯಲ್ಲ. ಆದ್ರೆ ನಾನು ಹೇಗೆ ಇದ್ರೂ ಸರಿ ಪುಷ್ಪ ಅಂತ ಗುರ್ತ್ ಮಾಡ್ತಾರೆ ಜನ. ಬರೀ ಚಡ್ಡಿಲೆ ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಪುಷ್ಪ ಇಬ್ಬರದು ಡ್ರೆಸ್ನು ಬೆಂಕಿಗೆ ಹಾಕ್ಬಿಟ್ಟು ಹಾಗೆ ಚಡ್ಡಿಲೆ ಮಂಟಪಕ್ಕೆ ಬಂದು ಹುಡುಗಿ ಪಕ್ಕದಲ್ಲಿ ಕೂರ್ತಾನೆ. ಈ ಕಡೆ ಅದೇ ತರ ಬನ್ವರ್ ಸಿಂಗ್ ಚಡ್ಡಿಲೆ ಮನೆಗೆ ಬಂದ್ರೆ ಅವನ ನಾಯಿ ಅವನನ್ನ ಗುರ್ತ್ ಮಾಡ್ಕೊಳ್ದೆ ಬೊಗಳ್ತಾ ಇದೆ. ಅದಕ್ಕೆ ಟೆನ್ಷನ್ ಆಗ್ಬಿಟ್ಟು ಆ ನಾಯಿನ ಶೂಟ್ ಮಾಡಿ ಕೊಳ್ತಾನೆ ಬನ್ವರ್ ಸಿಂಗ್. ಈ ಕಡೆ ತಾಳಿ ಕಟ್ಬೇಕಾದ್ರೆ ಶ್ರೀವಲ್ಲಿ, ಯಾಕೆ ಸ್ವಾಮಿ ಏನಾಯ್ತು, ಏನಿದು ಅವತಾರ ಹೀಗೆ ಬಂದಿದ್ದೀರಾ ಅಂತ ಕೇಳ್ಬೇಕಾದ್ರೆ, ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡಿದ್ದ ಒಬ್ಬ, ಅವನಿಗೆ ಪುಷ್ಪ ಅಂದ್ರೆ ಫೈರ್ ಅಂತ ತೋರಿಸ್ಬಿಟ್ಟು ಬಂದೆ. ಪ್ರಾಬ್ಲಮ್ ಮುಗಿತ ಸ್ವಾಮಿ ಅಂತ ಶ್ರೀವಲ್ಲಿ ಕೇಳ್ತಾ ಇರ್ಬೇಕಾದ್ರೆ, ಈ ಕಡೆ ಎಸ್ ಪಿ ಪುಷ್ಪ ಕೊಟ್ಟ ಹಣ ಎಲ್ಲವನ್ನು ತಗೊಂಡು ಬಂದು ಮನೆ ಮುಂದೆ ಹಾಕಿ ಬೆಂಕಿ ಕಚ್ಚಿಸ್ಬಿಟ್ಟು ಸೈಕೋ ತರ ಕೂತ್ಕೊಂಡು ಪುಷ್ಪ ಪುಷ್ಪ ಅಂತ ನಗಾಡ್ತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋ ಪುಷ್ಪ ಶ್ರೀವಲ್ಲಿ ಹತ್ರ, ಇಲ್ಲ ಇನ್ಮುಂದೇನೆ ಪ್ರಾರಂಭ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಫಸ್ಟ್ ಪಾರ್ಟ್ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.